ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಕಲಬುರಗಿ ಮಹಾನಗರ ಪಾಲಿಕೆಯ ಗದ್ದುಗೆ ಕೊನೆಗೂ ಬಿಜೆಪಿ ಪಾಲಾಗಿದೆ. ನೂತನ ಮಹಾಪೌರರಾಗಿ ವಿಶಾಲ್ ದರ್ಗಿ ಮತ್ತು ಉಪಮಹಾಪೌರರಾಗಿ ಶಿವಾನಂದ ಪಿಸ್ತಿ ಅವರು ಆಯ್ಕೆಯಾಗಿದ್ದಾರೆ. ತೀವ್ರ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಕಲಬುರಗಿ ಮಹಾನಗರ ಪಾಲಿಕೆಯ ಅಧಿಕಾರ ಗದ್ದುಗೆ ಹಿಡಿಯುವಲ್ಲಿ ಬಿಜೆಪಿ ಕೊನೆಗೂ ಯಶಸ್ವಿಯಾಗಿದೆ. ಮಹಾನಗರ ಪಾಲಿಕೆಯ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಕಿಂಗ್ ಮೇಕರ್ ಆಗಿದ್ದ ಜೆಡಿಎಸ್ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿತ್ತು. ಆದರೆ ಕೊನೆಗಳಿಗೆಯಲ್ಲಿ ವಾರ್ಡ್ ನಂಬರ್ 42ರ ಜೆಡಿಎಸ್ ಸದಸ್ಯ ಅಲಿಂ ಪಟೇಲ್ ಮತದಾನಕ್ಕೆ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಮೇಯರ್ ಸ್ಥಾನಕ್ಕೆ ಏರಲು ಬಿಜೆಪಿಗೆ ಹಾದಿ ಸುಗಮವಾಯಿತು. ಬಿಜೆಪಿಯ ವಿಶಾಲ್ ದರ್ಗಿ ಮೇಯರ್ ಆಗಿ ಶಿವಾನಂದ ಪಿಸ್ತಿ ಉಪಮೇಯರ್ ಆಗಿ ಆಯ್ಕೆಯಾಗುವುದರ ಮೂಲಕ ಕಳೆದ ಒಂದು ವರ್ಷದಿಂದ ನಡೆದಿದ್ದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆಬಿದ್ದಂತಾಗಿದೆ. ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ನಲ್ಲಿ ಇಂದು ಬೆಳಿಗ್ಗೆ 12:30ಕ್ಕೆ ಪ್ರಾದೇಶಿಕ ಆಯುಕ್ತರು ಆದ ಚುನಾವಣಾ ಅಧಿಕಾರಿ ಕೃಷ್ಣ ಬಾಜಪೇಯಿ ಅವರ ನೇತೃತ್ವದಲ್ಲಿ ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಮೇಯರ್ ಸ್ಥಾನ ಪರಿಶಿಷ್ಟ ಜಾತಿ ಮತ್ತು ಉಪಮೇಯರ್ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಮೇಯರ್ ಸ್ಥಾನಕ್ಕೆ ಬಿಜೆಪಿಯಿಂದ ವಿಶಾಲ್ ದರ್ಗಿ, ಉಪಮೇಯರ್ ಸ್ಥಾನಕ್ಕೆ ಶಿವಾನಂದ ಪಿಸ್ತಿ, ಕಾಂಗ್ರೆಸ್ನಿಂದ ಪ್ರಕಾಶ್ ಕಮಕ್ನೂರ್, ಮೇಯರ್ ಸ್ಥಾನಕ್ಕೆ ಜೆಡಿಎಸ್ನಿಂದ ವಿಜಯಲಕ್ಷ್ಮಿ ಉಪಮೇಯರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು. ಒಟ್ಟು 55 ಸದಸ್ಯ ಬಲದ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 22 ಸದಸ್ಯರು, 7 ಎಂಎಲ್ಸಿ, 2 ಎಂಎಲ್ಎ ಮತ್ತು 2 ಎಂಪಿ ಸೇರಿ 33 ಸದಸ್ಯರು, ಕಾಂಗ್ರೆಸ್ 27 ಸದಸ್ಯರು, 1 ಎಂಎಲ್ಎ, 1 ಎಂಎಲ್ಸಿ ಮತ್ತು 3 ಜೆಡಿಎಸ್ ಸದಸ್ಯರು 32 ಜನ ಮತದಾನಕ್ಕೆ ಹಾಜರಾಗಿದ್ದರು. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೈರು ಹಾಜರಾಗಿದ್ದರು. ಒಟ್ಟು 33 ಜನ ಸದಸ್ಯ ಬಲ ಹೊಂದಿರುವುದರ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ ಮಹಾನಗರ ಪಾಲಿಕೆಯ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿಯಾಯಿತು. ವಿಶಾಲ್ ದರ್ಗಿ ಮತ್ತು ಶಿವಾನಂದ ಪಿಸ್ತಿ ಪರ ಕೈಯೆತ್ತುವ ಮೂಲಕ ಸದಸ್ಯರು ದರ್ಗಿಯನ್ನು ಮೇಯರ್ ಆಗಿ ಮತ್ತು ಪಿಸ್ತಿಯನ್ನ ಉಪಮೇಯರ್ ಆಗಿ ಚುನಾಯಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕ್ರೆಡಲ್ನ ಅಧ್ಯಕ್ಷರಾದ ಚಂದು ಪಾಟೀಲ್, ಡಾಕ್ಟರ್ ಬಿಜಿ ಪಾಟೀಲ್, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಉಪಸ್ಥಿತರಿರುವ ಮೂಲಕ ನೂತನ ಮೇಯರ್ ಮತ್ತು ಉಪಮೇಯರ್ಗಳಿಗೆ ಶುಭ ಕೋರಿದರು.
ಎಷ್ಟಾಗ್ತದೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕನಾಗ ಕಲಬುರಗಿನಾಗ ಮೇಯರ್ ಎಲೆಕ್ಷನ್ ನಡೀತಾ ಇದೆ. ಮೇಯರ್ ಎಲೆಕ್ಷನ್ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋರ್ ಕಮಿಟಿ ಮತ್ತೆಲ್ಲರೂ ಕಲ್ತಿ ಇವತ್ತೇನು ನಿರ್ಣಯ ತಗೊಂಡಿದ್ದಾರೆ, ವಿಶಾಲ್ ಗರ್ಗಿಗೆ ಮೇಯರ್ ಮಾಡಬೇಕು, ಶಿವಾನಂದ ಕಿಸ್ತಿ ಅವರಿಗೆ ಡೆಪ್ಯೂಟಿ ಮೇಯರ್ ಮಾಡಬೇಕಂತಂದೇಳಿ ನಮ್ಮ ಪಾರ್ಟಿ ನಿರ್ದೇಶ ಮ್ಯಾಗ ಆರ್ಡರ್ ಮ್ಯಾಗ ನಾವೆಲ್ಲರೂ ಕಲ್ತಿ ಬೆಂಬಲಿಸಿ ನಮ್ಮೆಲ್ಲ ಕಾರ್ಪೊರೇಟರ್ ಒಳಗೆ ಹೋಗಿದ್ದಾರೆ. ರಿಸಲ್ಟ್ನು ಅವ್ರ ಮೇಯರ್ ವಿಶಾಲ್ ಗರ್ಗಿ ಡೆಪ್ಯೂಟಿ ಮೇಯರ್ ನಮ್ಮ ಶಿವಾನಂದ ಕಿಸ್ತಿ ಆತರ ಅಂತಂದು ಹೇಳಕ್ಕೆ ಬಯಸ್ತೀನಿ. ಸರ್, ಇವತ್ತಿನ ದಿನ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಕೂಡ್ತಾ ಇದೆ ಅಂತ ತಮಗೆ ಹೇಗೆ ಫೀಲ್ ಆಗ್ತಾ ಇದೆ? ಭಾರಿ ಒಳ್ಳೇದಾಗ್ತಾ ಇದೆ, ಹಳೆ ಇದೆ, ಮೋದಿಜಿ ಅವ್ರದ್ದು ಹವಾ ಇದೆ, ನಮ್ಮ ಯಡಿಯೂರಪ್ಪ ಸಾಹೇಬರದು, ಬಸವರಾಜ ಬೊಮ್ಮಾಯಿದವ್ರದ್ದು, ಎಲ್ಲರದು ಕಾಂಗ್ರೆಸ್ ಮುಕ್ತ ಕಲಬುರಗಿ ಆಗೋದಿದೆ. ಇದು ಒಂದು ಸೂಚನೆ ಅದ ಅವರಿಗೆ ಹೇಳಕ್ಕೆ ಬಯಸ್ತು. ಇದು ಇವತ್ತಿನ ದಿವಸ ಏತೋ ಟ್ರೇಲರ್ ಹೇ ಪಿಕ್ಚರ್ ಬಾಕಿ ಅಂತ ಹೇಳಿ ಕಾಂಗ್ರೆಸ್ ಅವರಿಗೆ ನಮಸ್ಕಾರ. ಗುಲ್ಬರ್ಗ ಜನತೆಗೆ ನಮಸ್ಕಾರ. ಶ್ರೀ ಶರಣ ಬಸವೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ, ಖಾಜಾ ಬಂದೇನೋ ನಮಸ್ಕರಿಸುತ್ತಾ, ಮನದಲ್ಲಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನದಲ್ಲಿ ನಮಸ್ಕರಿಸುತ್ತಾ, ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ನನಗೆ ಒಂದು ಸ್ಥಾನ ಕೊಟ್ಟಿದೆ, ಆ ಸ್ಥಾನವನ್ನು ಕಾಪಾಡ್ಕೊಂಡು ಹೋಗ್ತೀನಿ. ಎಮ್ ಎಲ್ ಸಿ ಕ್ಯಾಂಡಿಡೇಟ್ಸು, ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಅವ್ರಿಗೆ ಕೂಡ ಎಲ್ಲರಿಗೂ ತೊಗೊಂಡು ಹೋಗ್ತೀನಿ ಅಂತ ಕೃಷ್ಣ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಂಬರ ದಿನಗಳಲ್ಲಿ ಯಾವಾಗಲೂ ಸಹಕಾರ ಇರಲಿ ಅಂತ ಹೇಳಿ ಅಣ್ಣ. ಮುಂಬರ ದಿನಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೆ ಜೊತೆ ನಾನು ಹೊಂದಾಣಿಕೆಯನ್ನು ಮಾಡ್ಕೊಂಡು
ಗುಲ್ಬರ್ಗ ಒಂದು ಸ್ಮಾರ್ಟ್ ಸಿಟಿ ಮಾಡಬೇಕಂತ ಹೇಳ್ಕೊಂಡು ನಮ್ಮ ಎಮ್ ಎಲ್ ಎ ದತ್ತಾತ್ರೇಯ ಪಾಟೀಲ್ ರೇವೂರವ್ರ ನೇತೃತ್ವದಲ್ಲಿ ನಾನು ಅವರು ಎಲ್ಲರೂ ಕಲ್ತು ಈ ಮುಂಬರೋ ದಿನಗಳಲ್ಲಿ ಒಂದು ಗುಲ್ಬರ್ಗ ಸ್ಮಾರ್ಟ್ ಸಿಟಿ ಮಾಡಬೇಕು ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳ್ತೀನಿ ಈ ಸಂದರ್ಭದಲ್ಲಿ. ಕಲಬುರಗಿ ಶರಣ ಬಸವೇಶ್ವರ ಕಾಜಿಯ ಬಂಧನ ನಮಾಜ ಅವರನ್ನು ಸ್ಮರಿಸುತ್ತಾ ಬುದ್ಧ ಬಸವ ಅಂಬೇಡ್ಕರ್ ತಳಹದಿ ಮೇಲೆ ಇವತ್ತೇನು ಚುನಾವಣೆ ನಡೆದಿದೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಹಾನಗರ ಪೌರರ ಪೂಜ್ಯ ಮಹಾಪೌರರಾಗಿ ವಿಶಾಲ್ ದರ್ಗಿಯವರು ಮತ್ತು ಉಪಮಹಾಪೌರಾಗಿ ನನ್ನನ್ನು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸದರು ಶಾಸಕರು ಮತ್ತು ಎಮ್ ಎಲ್ ಸಿ ಎಲ್ಲರ ಸಹಕಾರದಿಂದ ಮತ್ತು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಭಾರತೀಯ ಜನತಾ ಪಕ್ಷದ ನಮ್ಮ ಮತಗಳಿಂದ ನಾವೆಲ್ಲ ಇಬ್ಬರು ಅತಿ ವಿಜೃಂಭಣೆಯಿಂದ ಚುನಾವಣೆ ಎದುರಿಸಿ ಗೆಲುವನ್ನು ಸಾಧಿಸಿದ್ದೇವೆ. ಇದೆಲ್ಲ ಗುಲ್ಬರ್ಗ ಜನತೆಗೆ ನಾನು ಅನಂತ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮುಂದೆ ಬರ್ತಕ್ಕ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮಹಾನಗರ ಒಂದು ಅಚ್ಚುಕಟ್ಟಾಗಿ ಮಾಡಿ ನಾವು ಈ ಕಲಬುರಗಿಯನ್ನು ಅತ್ಯಂತ ಉತ್ತುಂಗಕ್ಕೆ ಒಯ್ತೇವೆ ಅಂತ ನಾನು ಎರಡು ಮಾತು ಹೇಳ್ತೇನೆ. ಇವತ್ತು ಬರ್ರಿ ಮಲ್ಲು ಕರೆ ಕರೆ ಎಲ್ಲರೂ ಬರ್ರಿ ವೈಡ್ ಬರ್ಲಿಗೆ ಓ ಅಣ್ಣಾಜಿ ಮಲ್ಲು ಮಾಪರವ್ರೆ ಹಾ ರೈಟ್ ಸೊ ಸ್ಮೈಲ್ ಇರಲಿ ಇವತ್ತು ಮೇಲೆ ಹೋಣೆ ಸರ್ ಈ ಕಡೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಮ್ಮ ಪಕ್ಷದ ಮೇಯರನ್ನು ಆಗೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಇನ್ನೂ ಹೆಚ್ಚು ಶಕ್ತಿಯನ್ನು ನಮ್ಮ ಪಕ್ಷಕ್ಕೆ ಇವತ್ತಿನ ದಿವಸ ಬಂದಿರುವಂಥದ್ದು. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ. ಕಲಬುರಗಿಯಲ್ಲಿ ಇವತ್ತು ಜನರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಂಥದ್ದು ಒಂದು ಇಲ್ಲೇನು ಹಿಂದೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಸುಮಾರು 30-40 ವರ್ಷದಿಂದ ಅವರ ಆಡಳಿತ ಇತ್ತು. ಕಲಬುರಗಿ ಮಹಾನಗರದ ಪಾಲಿಕೆಯ ಚುನಾವಣೆ ಸಂದರ್ಭದಲ್ಲಿ ಜನರು ಏನು ನಿರೀಕ್ಷೆಯನ್ನು ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಬಹುಮತವನ್ನು ಕೊಡಬಾರ್ದು ಅಂತನ್ನುವ ನಿಟ್ಟಿನಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರನ್ನು ಹೆಚ್ಚು ಗೆಲ್ಲಿಸೋದ್ರ ಮುಖಾಂತರ ಒಂದು ಬದಲಾವಣೆಯನ್ನು ನಮ್ಮ ಪಾಲಿಕೆಯಲ್ಲಿ ಜನರು ನಮ್ಮ ಮಹಾನಗರದ ಜನರು ಬಯಸಿರುವಂಥದ್ದು ಅವರ ನಿರೀಕ್ಷೆಯಂತೆ ಇವತ್ತು ನಮ್ಮ ಪಕ್ಷದ ಮೇಯರ್ ಮತ್ತು ಉಪಮೇಯರನ್ನು ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ಇವತ್ತು ನಮ್ಮ ಪಕ್ಷದ ಧ್ವಜವನ್ನು ಇವತ್ತಿನ ದಿವಸ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವಂಥದ್ದು ನಮ್ಮ ವಿಶಾಲ್ ದರ್ಗಿಯವರು ಸತತವಾಗಿ 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗಿರುವಂಥವರು ಅವರು ಹಿರಿಯ ಸದಸ್ಯರಾಗಿರೋದ್ರಿಂದ ಅವರಿಗೆ ಮೇಯರ್ ಸ್ಥಾನವನ್ನು ಇವತ್ತಿನ ದಿವಸ ಸಿಕ್ಕಿರುವಂಥದ್ದು. ಅದೇ ರೀತಿ ನಮ್ಮ ಶಿವಾನಂದ ಪಿಸ್ತಿಯವರು ಅವರು ಕೂಡ ಮಹಾನಗರ ಪಾಲಿಕೆಯ ಉಪಮೇಯರ್ ಆಗಿ ಇವತ್ತಿನ ದಿವಸ ನಮ್ಮ ಪಕ್ಷದ ವತಿಯಿಂದ ಅವರು ಕೂಡ ಇವತ್ತು ಆಯ್ಕೆ ಆಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದು ಯುಗ ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಮೃದ್ಧಿ ಮಹಿಳಾ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಲಕ್ಷ್ಮೀನಗರ ಬಡಾವಣೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. ಸಮೃದ್ಧಿ ಮಹಿಳಾ ಸಹಕಾರ ಸಂಘ ನಿಯಮಿತ ಕಲಬುರಗಿ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ದಿನಾಂಕ 22 ಮಾರ್ಚ್ 2023 ಬುಧವಾರದಂದು ಸಾಯಂಕಾಲ 6 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಲಾಯಿತು. ವಿಜಿ ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಮೀನಾಕ್ಷಿ ಬಾಳಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹೆಣ್ಣು ಅಬಲೆಯಲ್ಲ, ಆರ್ಥಿಕವಾಗಿ ಸಬಲರಾಗಲು, ಸ್ವಂತ ಉದ್ಯೋಗಗಳನ್ನು ನಡೆಸಲು ಇಂತಹ ಸಹಕಾರ ಸಂಘಗಳ ಅಗತ್ಯತೆ ಇದೆ ಎಂದು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಕೆ ನೀಲಾ ಅವರು ಕೂಡ ಇಂತಹ ಸಂಘ ಸಂಸ್ಥೆಗಳಿಂದ ಮಹಿಳೆಯರು 4 ಗೋಡೆಗಳ ಮಧ್ಯದಿಂದ ಹೊರಗೆ ಬಂದು ತಮಗೂ ಒಂದು ಸ್ಥಾನವಿದೆ ಎಂದು ಗುರುತಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೆಪಿಸಿಎಂ ತರಬೇತಿ ಸಂಸ್ಥೆ ಕಲಬುರಗಿಯ ಪ್ರಾಂಶುಪಾಲರಾದ ಅರುಣ್ಕುಮಾರ್ ಬಿಹರ್ಸೂರ್ ಅವರು ಕೂಡ ಸಹಕಾರ ಸಂಘಗಳ ಉದ್ದೇಶದ ಕುರಿತು ಮಾತನಾಡಿದರು. ಕಲ್ಪನಾ ಕೊಂಬಿನವರು ಸಹಕಾರ ಸಂಘ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸರೋಜಾ ಚವಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಲಲಿತಾ ಭೂತ್ಪೂರ್ ವಂದಿಸಿದರು. ತನುಶ್ರೀ ಚಿತ್ತಾಕಾರ್ ಕಾರ್ಯಕ್ರಮ ನಡೆಸಿಕೊಟ್ಟರು.
ಇವತ್ತಿನ ದಿವಸ ಎಷ್ಟು ಹೆಮ್ಮೆ ಆಗ್ಲಿಕ್ಕತ್ತದ ಅಥವಾ ಎಷ್ಟು ಸಂತೋಷ ಆಗ್ಲಿಕ್ಕತ್ತದ ಅಂದ್ರೆ ಮಾತಾಡಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇದು ಒಂದು ಹೊಸ ದಿನ, ಹೊಸ ಒಂದು ಸಂಭ್ರಮ ಇದು. ಯಾಕಂದರೆ ಹೊಸದನ್ನು ನಾವು ಇವತ್ತಿನ ದಿವಸ ಪ್ರಾರಂಭ ಮಾಡ್ಲಿಕ್ಕತ್ತೀವಿ. ಇದು ಹೇಳಬೇಕಂತಂದರೆ ಭಾಳಷ್ಟು ಒಂದು ಇದು ಇದೆ ಮೇಡಮ್ ಅವ್ರಿಗೆ ನಾವು ಹೇಳಬೇಕು. ಈ ಒಂದು ಸಂಸ್ಥೆ ಒಂದು ಹುಟ್ಟಾಕಬೇಕಾದ್ರೆ ನಮ್ಮ ಪರಿಶ್ರಮ ಭಾಳಷ್ಟಿದೆ ಇಲ್ಲಿ. ನಾವು ಸತತವಾಗಿ ಒಂದು ಸಂಘ ಪ್ರಾರಂಭ ಮಾಡೋಕ್ಕಾದ್ರೆ 5 ವರ್ಷ ಹಿಡಿದು. 5 ವರ್ಷದಲ್ಲಿ ಯಾವುದೇ ಒಂದು ಸಂಘ ಮಾಡಬೇಕಾಗಾದ್ರೆ ಈಜಿ ಇದೆ. ಈಗ ಒಂದು 10 ಮಂದಿ ಕೂಡಿಸಿ ಸಂಘ ಮಾಡಿಬಿಡ್ಬೋದು ಅಥವಾ 100 ಮಂದಿ ಕೂಡಿಸಿ ಸಂಘ ಮಾಡ್ಬೋದು. ಆದರೆ ನಾವು ಈ ಸಂಘ ಒಂದು 5 ವರ್ಷ ಯಾಕೆ ತೊಗೊಂಡೀವಿ ಅಂತಂದರೆ, ಇದು 5 ವರ್ಷ ಅಲ್ಲ, ಮುಂದೆ ಒಂದು 50 ವರ್ಷ ಆದರೂ ಈ ಕಂಟಿನ್ಯೂ ನಡಿಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು 5 ವರ್ಷದವರೆಗೂ ಅದನ್ನು ಅದರ ರೂಪುರೇಷೆಗಳನ್ನಾಗಲಿ ಅಥವಾ ಅದು ಹೆಂಗೆ ನಡಿಬೇಕು ಏನಂತ ಮುಂದಿನ ಭವಿಷ್ಯವನ್ನು ವಿಚಾರ ಮಾಡಿ ನಾವು ಭಾಳ ಸಾವಕಾಶವಾಗಿ ಅಂತಿರ್ಬೋದು. ಏನು ರೀ ಮೇಡಮ್ ನೀವು 5 ವರ್ಷದವರೆಗೂ ಹಾಕಿರಲ್ಲ ಇದ್ರ ಯೋಜನೆ ಅಂಥೇಳಿ. ಯಾಕಂದರೆ ಬೇಗ ಮಾಡಿದ್ದು ಬೇಗನೆ ಇದಾಗಿಬಿಡ್ತದಂತ. ಅದಕ್ಕೆ ನಾವು ವಿಚಾರ ಮಾಡಿ ಮಾಡ್ತಕ್ಕಂಥದ್ದು ಏನದಲ್ಲ ಅದು ಸ್ವಲ್ಪ ಭಾಳಷ್ಟು ದಿನಗಳವರೆಗೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡು ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಈ ಸಂಸ್ಥೆಯ ಮುಖ್ಯ ಉದ್ದೇಶ ನೀವೆಲ್ಲರೂ ಇಲ್ಲಿ ಬಂದಿರ್ಬೋದು. ನಾವು ಇದೊಂದು ಬ್ಯಾಂಕ್ ಮಾಡ್ಯಾರ ನಮಗೆ ಹಣಕಾಸಿನ ನೆರವು, ಅದು ಸಾಕಷ್ಟು ವಿಚಾರಗಳಿರ್ತಾವೆ. ನಾನು ಒಂದು ನಮ್ಮ ಮಹಿಳೆಯರಲ್ಲಿ ಒಂದು ವಿಚಾರ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸಹಕಾರದ ಧ್ಯೇಯ ಏನಿದೆ ಅಂದರೆ ಕೊಡುವುದು, ತೆಗೆದುಕೊಳ್ಳೋದಲ್ಲ. ಈ ಉದ್ದೇಶ, ಈ ಸಂಸ್ಥೆ ಮಾಡಿರೋ ಉದ್ದೇಶ ಒಂದು, ಕೊಡುವುದು ತೆಗೆದುಕೊಳ್ಳೋದಲ್ಲ. ನೀವು ವಿಚಾರ ಮಾಡಿರಿ, ನಾವು ಬರೀ ತೆಗೆದುಕೊಳ್ಳೋರೇ ಆಗಿದ್ದರೆ ಕೊಡುವವರು ಯಾವಾಗಬೇಕು? ಮಹಿಳೆಯರು ನಾವು ಏನಂತೀವಿ, ನಮ್ಗೆ ಕೊಡಬೇಕ್ರಿ, ನಮಗೆ ಅದು ಬರಬೇಕ್ರಿ, ಈ ಯೋಜನೆ ಬರಬೇಕ್ರಿ, ಆ ಯೋಜನೆ. ಅವು ಯೋಜನೆಗಳು ಬರೋಕ್ಕಿಂತಲೂ ಮುಂಚೆ ನಾವು ಯಾರಿಗೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ. ಆ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ನಾವು ಇಲ್ಲಿ ತೆಗೆದಿದ್ದೀವಿ. ನೀವು ನಿಮಗೆ ಬೇಕಾದವರಿಗೆ ನೀವು ಕೊಡ್ರಿ ಈ ಒಂದು ಸಂಸ್ಥೆಯಿಂದ. ಮತ್ತು ನೀವೇನೇನು ಯಾರು ಸ್ಟ್ಯಾಂಡ್ ಇದ್ದೀರಿ, ಅಂಥವ್ರು ಏನಾದರೂ ಅದು ಇದ್ದೀರಲ್ಲ, ಅವರೆಲ್ಲರೂ ಮುಂದೆ ಬಂದು ಈ ಸಮಾಜಕ್ಕಾಗಿ ಒಂದು ಸ್ವಲ್ಪ ಕಳಕಳಿ ಏನಂತಂದರೆ, ಯಾಕಂದರೆ ನಾವು ಆಲ್ಮೋಸ್ಟ್ ಆಲ್ ಇಲ್ಲಿ 50% ನಾವು ವೆಲ್ ಇದ್ದವರೇ ಇದ್ದೀವಿ. ನಾವು ಯಾಕೆ ಇದು ಮಾಡೀವಿ, ಕೆಲವೊಬ್ಬರು ಪ್ರಶ್ನೆ ಮಾಡಿದ್ರು, ನಿಮಗೇನು ಬೇಕಾಗಿತ್ತು ರೀ ಮೇಡಮ್, ಯಾಕೆ ಇದು ಈ ಒಂದು ಸಂಸ್ಥೆ ಹುಟ್ಟಾಕಿರಿ, ನೀವು ಯಾಕೆ ಹಣಕಾಸಿನ ವ್ಯವಹಾರ ಮಾಡಬೇಕಂತೀರಿ, ನಿಮಗೆ ಏನಾದರೂ ಕಮ್ಮಿ ಆಗಿತ್ತಾ ಅಂಥೇಳಿ ಕೆಲವೊಬ್ಬರು ಭಾಳಷ್ಟು ಜನ ಪ್ರಶ್ನೆ ಮಾಡಿದ್ರು ನಮಗೆ. ಯಾಕೆ ಬೇಕಾಗಿತ್ತು ನಿಮಗೆ ಈ ಬ್ಯಾಂಕ್ ಮಾಡೋದು ಅಂತೇಳಿ. ನಾವು ಒಂದು ಉದ್ದೇಶ ನಮ್ಮದೇನೆಂದರೆ ಹಣಕಾಸಿನ ಆರ್ಥಿಕ ನೆರವುಗಳ ಜೊತೆಗೆ ಸಾಮಾಜಿಕ ಕಾರ್ಯ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ಇದು ಕಲ್ಪನಾ ಹೇಳಿದ ಹಾಗೆ ನಿಜವಾಗಿ ಸಂಭ್ರಮದ ದಿನ, ಸಂತೋಷದ ದಿನ. ಸಂಭ್ರಮದ ದಿನ ಯಾಕೆ ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರು ಇಷ್ಟು ವರ್ಷ ಈ ದುಡ್ಡು ಕೊಡೋದು, ದುಡ್ಡು ತೆಗೆಯೋದು, ದುಡ್ಡು ಹೆಚ್ಚು ಮಾಡೋದು, ಆ ದುಡ್ಡು ತಗೊಂಡು ಏನಾದರೂ ವ್ಯಾಪಾರ ಮಾಡೋದು ಇತ್ಯಾದಿ ಕೆಲಸಗಳೆಲ್ಲ ಕೇವಲ ಗಂಡಸರಿಗೆ ಮಾತ್ರ ಮೀಸಲಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಮಾತ್ರ ಮಹಿಳೆಯರು ಕೂಡ ವ್ಯವಹಾರವನ್ನು ನಿಭಾಯಿಸಬಲ್ಲರು ಅನ್ನೋದನ್ನು ತೋರಿಸುವುದಕ್ಕಾಗಿ ನೀವು ಇಲ್ಲಿ ಸೇರಿದ್ದೀರಲ್ಲ, ಆ ಕಾರಣಕ್ಕಾಗಿ ಇದೊಂದು ಅದ್ಭುತವಾದ ದಿನ. ಇಲ್ಲಿವರೆಗೆ ನಮ್ಮ ಕೈಯೊಳಗೆ ಹಣನೇ ಇರ್ತಿರಲಿಲ್ಲ, ನಿಮ್ಗೆ ಗೊತ್ತಿದ್ರು. ನಿಮ್ಗ್ಯಾಕೆ ಹಣ ಅಂತ ಕೇಳ್ತಿದ್ರು, ನಮ್ಮನ್ನು ಗೊತ್ತಿರಲಿಲ್ಲ, ನಾವು ಮಾಡುವ ಕೆಲಸಕ್ಕೆ ಮೌಲ್ಯನೂ ಇರಲಿಲ್ಲ. ಯಾರಿದ್ದಾರೆ ನೀವು ಮನೆಯಾಗಿರುವ ಹೌಸ್ ವೈಫ್ ಕೇಳಿದ್ರೆ ನೀವೇನು ಮಾಡ್ತೀರಿ, ನಾವೇನು ಮಾಡಲ್ರಿ, ಮನೆಯಾಗ ಸುಮ್ಕೊಂಡಿರ್ತೇವೆ, ನಾವೇನು ಬೆಳೆಸಲ್ರಿ ಬಿಡಲ್ರಿ ಅಂತ ಬಿಡ್ತಾರೆ ಪಾಪ. ಏನು ಮಾಡಂಗಿಲ್ಲ ಹೆಣ್ಮಕ್ಳು, ಏನು ಮಾಡಂಗಿಲ್ಲೇನಮ್ಮ, ಮಾಡ್ತಾರೆ ಕೆಲಸ. ಗಂಡಸರು 8 ಗಂಟೆಗೆ ಎತ್ತರಿ, 7 ಗಂಟೆಗೆ ಎತ್ತರಿ, ಹೆಣ್ಮಕ್ಳು ಮುಂಜಾನೆ 4 ಕೇಳ್ತಾರೆ, 5 ಕೇಳ್ತಾರೆ. ಎದ್ದು ಮನೆ ದೊಷ್ಟು ಕೆಲಸ ಮಾಡ್ತಾರೆ, ಕಸ ಹುಡುಗದು ಮಾಡ್ತಾರೆ, ಮಂಡೆ ತಿಕ್ಕದು ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಕೊಲೆಯದು ಮಾಡ್ತಾರೆ, ಮಕ್ಕಳಿಗೆ ಸೌರಿಸ್ತಾರೆ, ಗಂಡಿಗೆ ಸೌರಿಸ್ತಾರೆ, ಬೀಗರಿಗೆ ಸೌರಿಸ್ತಾರೆ, ನೆಂಡ್ರಿಗೆ ಸೌರಿಸ್ತಾರೆ, ಹೊಲಕ್ಕೆ ಹೋಗ್ತಾರೆ, ಹೊಲಕ್ಕೂ ಕೆಲಸ ಮಾಡಿಕೊಡ್ತಾರೆ. ಹೌದಾ, ಹೀಗೆ ಅನೇಕ ಕೆಲಸ ಮಾಡಿ ರಾತ್ರಿ ಮನೆಯ ಜನ ಎಲ್ಲ ಮಲಗಿದ ನಂತರ 1 ಗಂಟೆ ಲೇಟ್ ಮಾಡಿ ಮಲಗ್ತಾರೆ. ಆದರೂ ಹೇಳ್ತಾರೋ, ನಾವು ಏನು ಕೆಲಸ ಮಾಡಲ್ರಿ ಮನೆಗೆ ಇರ್ತೀವ್ರಿ ಅಂತ. ಯಾಕೆ ಅವರಿಗೆ ತಾವು ಮಾಡುವಂಥ ಕೆಲಸ ಕೆಲಸ ಅನಿಸಿಲ್ಲ ಅಂದರೆ, ನಾವು ಮಾಡುವ ಕೆಲಸಕ್ಕೆ ಕೂಲಿ ಇಲ್ಲ, ನಾವು ಮಾಡುವ ಕೆಲಸಕ್ಕೆ ಸಂಬಳ ಇಲ್ಲ, ನಾವು ಮಾಡುವ ಕೆಲಸ ಕೆಲಸ. ಈಗ ಗಂಡ ಹೊರಗೆ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬರ್ತಾನೆ, ಅವನ ಕೆಲಸಕ್ಕೆ ಕೂಲಿ ಅದ, ಅವನ ಕೆಲಸಕ್ಕೆ ರೊಕ್ಕ ಬರ್ತದೆ, ಪಗಾರ ಬರ್ತದೆ. ಅದಕ್ಕೆ ನಮ್ಮ ಮನ್ಯಾಗ ಅವ್ರು ಕೆಲಸ ಮಾಡಿಕ್ಕೆ ಅವಕಾಶ ಬಂದಾರೆ ಅಂತ. ಒಂದು ಏನು ಬಿಟ್ಕೋರಿ, ನಿಮ್ಮ ಗಂಡ ಉದ್ಯೋಗ ಮಾಡ್ತಾರೋ, ವ್ಯಾಪಾರ ಮಾಡ್ತಾರೋ, ನೌಕರಿ ಮಾಡ್ತಾರೋ, ಆ ಸಂಬಳ ಏನು ತರ್ತಾರಲ್ಲ, ಆ ಸಂಬಳದ ಅರ್ಧ ಸಂಬಳದ ಮ್ಯಾಗ ನಿಮ್ಮ ಹಾಕದ. ನೀವು ಅಡುಗೆ ಮಾಡಿದಾಗಲೇ ಉಂಡು ಹೋಗಿ ಕೆಲಸ ಮಾಡ್ತಾರೋ, ನೀವು ಇಸ್ತ್ರಿ ಹೊಡೆದಾಗೆ ಹೋಗಿ ಬಟ್ಟೆ ಉಟ್ಕೊಡ್ತಾರೋ, ನೀವು ಮನೆ ಸ್ವಚ್ಛ ಹೊಡೆದಾಗೆ ಸ್ವಚ್ಛ ಕಸ ಹೊಡೆದಾಗೆ ಬಂದು ಮಕ್ಕೋತಾರೋ, ಕಸ ಮ್ಯಾಗ ಮಕ್ಕೋತಾರ,
ಹೆಂಗ ಗಾಳ ಬುಕ್ತಾರೆ. ನೀವು ರೊಟ್ಟಿ ಮಾಡಿರ್ತೀವಿ ಅಂದ್ರೆ ನಾನು ಬಹಳ ಸಲ ಹೇಳ್ತೀನಿ, ಪ್ರತಿಯೊಬ್ಬ ಗಂಡಸರು ಮಾಡುವಂತ ಕೆಲಸದಲ್ಲಿ ಅರ್ಧ ಶ್ರಮ ಮಹಿಳೆಯರಿರ್ತದೆ, ಅದು ಇನ್ವಿಸಿಬಲ್, ಕಣ್ಣಿಗೆ ಕಾಣಿಸಿದ ಶ್ರಮ. ಅದು ನಮ್ಮ ಮೌಲ್ಯ ನಮ್ಗೆ ಗೊತ್ತಾಗಿಲ್ಲ. ನಾವು ಮಾಡುವಂಥ ಕೆಲಸಕ್ಕೆ ರೊಕ್ಕ ಇಲ್ಲ ನೋಡ್ರಿ, ಮನೆಯಲ್ಲೂ ಕೆಲಸ ಮಾಡೋಕೆ ರೊಕ್ಕ ಕೊಡ್ಬೇಕೇನ್ರಿ? ಅದು ರೊಟ್ಟಿ ನಾವು ರೊಟ್ಟಿ ಬಿಡಿದ್ರೆ ಯಾರು ಲೆಕ್ಕ ಹಿಡಿಯಲ್ಲ ಸರ್? ರೊಟ್ಟಿ ಮಾಡೋಕೆ ಈಗ ಹಚ್ಚಿರಿ, ರೊಕ್ಕದನೇ ಇಲ್ಲ ಅಂದರೆ ಯಾವುದು ವ್ಯಾಪಾರಿ ಮೌಲ್ಯವನ್ನು ಪಡ್ಕೊಳ್ತದೋ, ಯಾವುದು ಹಣಕಾಸಿನ ಜೊತೆಗೆ ತಳಕ್ಕೆ ಹಾಕೋತದೋ ಅದನ್ನು ಮಾತ್ರ ಕೆಲಸ ಅಂತ ಪರಿಗಣಿಸ್ತದೆ ದೇಶ. ಹೀಗಾಗಿ ನಾವು ಮಾಡುವಂಥ ಕೆಲಸವನ್ನು ಕೆಲಸ ಅಂತ ಪರಿಗಣಿಸಲಿಲ್ಲ ಇಲ್ಲಿವರೆಗೆ ಸಮಾಜ. ಇಷ್ಟೆಲ್ಲ ಮನೆ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಹಣ ಉಳಿಸಿ, ಯಾರಿಲ್ಲಿ ಎಂಪ್ಲಾಯ್ ಇದ್ದೀರಿ, ಯಾರು ಹೌಸ್ ವೈಫ್ ಇದ್ದೀರಿ, ಯಾರು ಪ್ರೈವೇಟ್ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ, ಯಾರು ಹೊಲ ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ, ಅನೇಕ ಮಹಿಳೆಯರಿದ್ದೀರಿ, ನೀವೆಲ್ಲ ಖಾಸಗಿ ಕಾಸು, ದುಡ್ಡಿಗೆ ದುಡ್ಡು, ದುಡ್ಡಿಗೆ ದುಡ್ಡು ಕೂಡಿಸಿ ಒಂದು ಸಂಸ್ಥೆ ತೆಗೆದು ನಾವೇ ನಡೆಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಪ್ರದರ್ಶಿಸಿರಲ್ಲ. 5 ವರ್ಷ ಆಗಿದೆ ಅನ್ನೋದು ದೊಡ್ಡ ಮಾತಲ್ಲ, ಆದರೆ ಇಷ್ಟು ಜನ ಸೇರಿ ಒಂದು ಕಡೆ ನಾವೆಲ್ಲ ಸೇರಿ ಏನಾದರೂ ಮಾಡೇ ಮಾಡ್ತೀವಿ ಅನ್ನುವಂಥ ಗಟ್ಟಿ ಧೈರ್ಯದಿಂದ ಬಂದಿದ್ದಿರಲ್ಲ, ಅದಕ್ಕೆ ನಿಮ್ಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆ. ಶಿವಸಂಘ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕವಿಗೋಷ್ಠಿ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಸಂಘ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಬೇವಿನೊಳಗಣ ಬೆಲ್ಲ ಕವಿಗೋಷ್ಠಿ ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಬುಧವಾರ ದಿನಾಂಕ 22 ಮಾರ್ಚ್ 3:30 PM ಕಲಬುರಗಿ ನಗರದ ರಾಮಮಂದಿರ ಹೈಕೋರ್ಟ್ ರಸ್ತೆಯ ಕಾರ್ತಿಕ್ ಹೆಡ್ ಸೀವಿಂಗ್ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವಾಸುದೇವ್ ಸೇಡಂ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ರಘುವೀರ್ಸ್ ಫಾರ್ಮಾ ಕನ್ಸಲ್ಟೆನ್ಸಿಯ ನಿವೃತ್ತ ಸಿಇಒ ರಘುವೀರ ಸೃಷ್ಟಿ ವಹಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಕಲಬುರಗಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಪಾಟೀಲ್ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಕಾರ್ತಿಕ್ ಹೆಡ್ಸ್ ಕಲಬುರಗಿಯ ಭೀಮರಾವ್ ಕೋಗನೂರ್ ಹಾಗೂ ಬೋಧಿ ವೃಕ್ಷ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಸುಭಾಷ್ ಚಕ್ರವರ್ತಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕವಿಗಳಾದ ಕವಿರಾಜ ನಿಂಬಾಳ್, ಕಿರಣ್ ಪಾಟೀಲ್, ಡಾಕ್ಟರ್ ಬಾಬುರಾವ್ ಶೇರಿಕಾರ್, ನಾಗೇಂದ್ರಪ್ಪ ಮಾಡ್ಯಾಳೆ, ಮಂಗಳಾ ಶಟಕಾರ್ ಹಾಗೂ ಶಿವಲೀಲಾ ಹಳ್ಳದ ಮಠ ಭಾಗವಹಿಸಿದ್ದರು. ಡಾಕ್ಟರ್ ಅಶೋಕ್ ಶಟಕಾರ್ ನಿರೂಪಿಸಿದರು. ಡಾಕ್ಟರ್ ಸಂಜೀವ್ ಕುಮಾರ್ ಶಟಕಾರ್ ಹಾಗೂ ಸಂಗಯ್ಯ ಹಳ್ಳದ ಮಠ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶಿವಸಂಘ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿ ಅಧ್ಯಕ್ಷರಾದ ಪರಮೇಶ್ವರ್ ಶಟಕಾರ್ ಸೇರಿದಂತೆ ಸಮಸ್ತ ಕಾರ್ತಿಕ್ ಹೆಡ್ಸ್ ಪರಿವಾರದವರು ಉಪಸ್ಥಿತರಿದ್ದರು. ನಮ್ಮ ಕಾರ್ತಿಕ್ ಹೆಡ್ಸ್ನ ಶ್ರೀ ಭೀಮರಾವ್ ಕುಮಾರ್ ಅಣ್ಣ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಬಹಳ ಜನ ಬೆಲ್ಲನೆ ಮನವಿ ತಗೊಂಡ್ಬಿಡ್ತ, ಆದ್ರೆ ಇವರು ಜೀವನದ ಉದ್ದಕ್ಕೂ ಈ ಬೇವು ಅಂತಕ್ಕಂಥದ್ದೆಲ್ಲ ಬಹಳಷ್ಟು ಇರ್ತದ, ಬೆಲ್ಲ ಕಮ್ಮಿ ಇರ್ತದ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಟೈಟಲ್ ಇಟ್ಟಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಂತ ಒಂದು ಚಪ್ಪಲಿ ಹಾಕಿದ್ರೆ ಖುಷಿ ಆಗ್ತದೆ. ಯಾಕಂದ್ರೆ ಇದು ಯುಗಾದಿ ಹಬ್ಬ, ನಮ್ಮ ಹಿಂದೂ ಧರ್ಮದ ವರ್ಷದ ಮೊದಲನೇ ಹಬ್ಬ ಅಂತ ಸಂಭ್ರಮ ಸಡಗರ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಶ್ರೀಮಾನ್ ರಘು ಸರ್ ಇದ್ದಾರೆ. ಆ ಹಿರಿಯರ ಬಿಟ್ಟರೆ ಯಾವುದೂ ಕಾರ್ಯಕ್ರಮ ಆಗೋದಿಲ್ಲ. ನಾನೇ ಹಿರಿಯರ, ಆದರೆ ಅವ್ರಿಗಿಂತ ವಯಸ್ಸು ಕಮ್ಮಿ ಅಲ್ಲ. ಇಲ್ಲಿ ನನ್ನ ಒಂದು ಸವಾಲ್ ವಾಚನದ ಮೊದಲ ಹೆಜ್ಜೆ, ನನ್ನ ಕವನ ಬರುವಂತಹ ಹವ್ಯಾಸ ನನಗೂ ಇಲ್ಲ, ನನಗೆ ಈ ಮೊದಲ ಹೆಜ್ಜೆಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಶಂಕರ್ ಪರಿವಾರದವರು ನನಗೆ ನನ್ನ ಕವನ ವಾಚನಕ್ಕೆ ಮಾಡಬೇಕು ಅಂತ ಹೇಳಿ ಹೇಳಿದ್ರು. ನೋಡಿ, ಇವತ್ತ ಹಿರಿಯ ಸಾಹಿತಿಗಳು ಹೇಳಿದ್ರು ಕವನ ಬರೆಯೋದು ಎಷ್ಟು ಕಷ್ಟ ಅಂತ ಹೇಳಿ, ಶಬ್ದ ಅರ್ಥಗಳ ಸಮ್ಮಿಳಿತ ಇರ್ಬೇಕಂತ. ಇಲ್ಲಿ ನಾನು ಮೊದಲನೇ ಸಲ ಅದು ಹೆಂಗೆ ಸಿಗುತ್ತದೆ ನನ್ನಲ್ಲಿ ಕವಿತ್ವ ಅಂತಕ್ಕಂಥದ್ದು ಅಂತ ಹೇಳಿ ಶಂಕರ್ ಅವ್ರು ಕೇಳಿದೆ. ನಾನು ಇಲ್ಲ, ಪ್ರತಿಯೊಬ್ಬರಲ್ಲಿ ಕೂಡ ಒಬ್ಬ ಕವಿ ಇದ್ದೇ ಇರ್ತ ಅಂತ ನಾವು ಅಂತ ಹೇಳಿದ್ರು. ಇಂಥ ಒಂದು ದಿನ ನಾವೆಲ್ಲರೂ ಇಲ್ಲಿ ಸೇರಿಕೊಂಡು ಒಳ್ಳೊಳ್ಳೆಯ ಕವನೆಗಳನ್ನಾಗಿ ಆಲಿಸ್ತಾ ಇದ್ದೀವಿ, ಮತ್ತೆ ಹಿರಿಯರ ಮಾತುಗಳನ್ನ ಕೇಳ್ತಾ ಇದ್ದೀವಿ, ಅನುಭವಗಳನ್ನ ನಾವಿಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ಇಂಥ ಒಂದು ವೇದಿಕೆ ಎಲ್ಲ ಕಲ್ಪಿಸಿಕೊಟ್ಟಿರೋದು ನಮ್ಮ ಪರಮೇಶ್ವರ ಅಣ್ಣ ಹಾಗೂ ಅವರ ಎಲ್ಲ ಸಹೋದರರು. ಅದಕ್ಕೆ ನನಗಿಲ್ಲೊಂದು ನಮ್ಮ ನಿತ್ಯೋತ್ಸವ ಕವಿ ಡಾಕ್ಟರ್ ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲುಗಳಲ್ಲಿ ನೆನಪು ಬರ್ತಾ ಇದ್ದಾವೆ.
ಅವೇನು ಅಂತಂದ್ರೆ, ನಾದವಿರದ ಬದುಕೆ ಉನ್ಮಾದ ತೋರಬೇಡ, ಉನ್ಮಾದ ಕೋರಬೇಡ, ನಾದವಿರದ ಬದುಕೆ ಉನ್ಮಾದ ಕೋರಬೇಡ, ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ. ಕವಿ ಮುಂದುವರೆದು ಹೇಳ್ತಾರೆ, ಕಲೆ ಎಷ್ಟು ಇದ್ದರೇನು ಕನಸಿರದ ಬಾಳು ಬಾಳೆ, ಕಲೆ ಎಷ್ಟು ಇದ್ದರೇನು ಕನಸಿರದ ಬಾಳು ಬಾಳೆ ಅಂತ ನಮ್ಮ ಎಲ್ಲರಿಗೂ ಅವರು ಒಂದು ಪ್ರಶ್ನೆಯನ್ನ ಹೊಂದಿರ್ತಾರೆ. ಕರ್ನಾಟಕ ಸರ್ಕಾರದ ಕಾವೇರಿ 2.0 ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ನ ಕುರಿತು ಇಂದು ಕಲಬುರಗಿ ನಗರದ ಗೋಲ್ಡ್ ಹಬ್ನಲ್ಲಿ ಕಾರ್ಯಾಗಾರ ಜರುಗಿತು. ಕರ್ನಾಟಕ ಸರ್ಕಾರದ ಕಾವೇರಿ 2.0 ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ಕುರಿತು ಕಾರ್ಯಾಗಾರವು ಕಲಬುರಗಿ ನಗರದ ಗೋಲ್ಡ್ ಹಬ್ನಲ್ಲಿ ಇಂದು ನಡೆಯಿತು. ಈ ಕಾರ್ಯಾಗಾರವು ಕ್ರೆಡೈ ಕಲಬುರಗಿ ಸಂಸ್ಥೆಯವರು ಆಯೋಜಿಸಿದ್ದರು. ಕಲಬುರಗಿ ನಗರದ ಅನೇಕ ಬಿಲ್ಡಪ್ ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು, ಬಿಲ್ಡರ್ಸ್ ಹಾಗೂ ಸಾರ್ವಜನಿಕರು ಸಹ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಾಗಾರದಲ್ಲಿ ಶ್ರೀಕಾಂತ್, ವಿಠಲ್ ಕುಂಬಾರ್, ಸತೀಶ್ ರವರು ಈ ಕಾವೇರಿ ಪೋರ್ಟಲ್ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಡೆಮಾನ್ಸ್ಟ್ರೇಷನ್ ಮುಖಾಂತರ ವಿವರಿಸಿದರು. ಕ್ರೆಡೈ ಅಧ್ಯಕ್ಷರು ಆನ್ಲೈನ್ ನೋಂದಣಿ ಕುರಿತು ವಿವರವಾದ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕ್ರೆಡೈ ಕಲಬುರಗಿಯ ಸೆಕ್ರೆಟರಿ ನಾಗಾರ್ಜುನ್ ಮೈಲಾಪೂರ್ ಸೇರಿದಂತೆ ಕ್ರೆಡೈ ಕಲಬುರಗಿಯ ಅಧ್ಯಕ್ಷರಾದ ಮೊಹಮ್ಮದ್ ನಜೀಬ್ ಉಪಸ್ಥಿತರಿದ್ದರು. ಎಲ್ಲ ಆನ್ಲೈನಲ್ಲಿ ನೀವು ಫೀಡ್ ಮಾಡಿ ಎಲ್ಲ ಕಳಿಸ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ನ. ಅದರ ಸಂಬಂಧ ಈ ಒಂದು ಸಣ್ಣ ಕಾರ್ಯಾಗಾರನ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಾವು ನಮ್ಮ ಮಾಧವ್ ಪಾಟೀಲ್ ಸರ್ನ ಕೇಳಿದಾಗ ಅವರು ನಮಗೆಲ್ಲ ಆಯಿತು ಸರ್, ನಿಮಗೆಲ್ಲ ನಾನು ಅರೇಂಜ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದರು. ಅವ್ರಿಗೂ ಧನ್ಯವಾದಗಳು. ಅದೇ ರೀತಿ ಈಗ ನಮ್ಮ ಟೀಮ್ ಬಂದಿದೆ, ಅರವಿಂದ್ ಇಂಜಿನಿಯರ್ ಮತ್ತು ರಾಜಶೇಖರ್ ಅಂತೇಳಿ ಬಂದಿದ್ದಾರೆ. ಅವರು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಅದರಂತೆ ನಮ್ಮ ಚಿಂಚೋಳಿ ಸಬ್ಡಿಸ್ಟ್ರವರು ಆದಂಥ ವಿಠಲ್ ಕುಂಬಾರ್ ಸರ್ ಅವ್ರನ್ನು ಬಂದಿದ್ದಾರೆ. ಅವರು ಇದಕ್ಕೆ ಈ ಪ್ರೋಗ್ರಾಮ್ಗೆ ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಆಗಿದ್ದಾರೆ. ಅವರು ತಮಗೆಲ್ಲ ಆನ್ಲೈನ್ ಬಗ್ಗೆ ಯಾವ ಥರ ಮಾಡಬೇಕು ಅಂತ ಹೇಳ್ತಾರೆ. ದಯವಿಟ್ಟು ಒಂದು ಹಾಫ್ ಆನ್ ಅವರ್ ತಮ್ಮ ಸಮಯ ಕೊಟ್ಟು ಕೇಳಿ ಇದನ್ನು ನಾವು ಫಲಪ್ರದಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ. Just is our login. Creation of login. Ni mobile ga mate email ga message number. One mobile ga one login. One email and one mobile ga one name. One account. Number of documents are order name from first billing to last. In one day, how many we can do? Say, application login there, login I will. You can create it. You can password and login ID. Login ID, username ID, you can email ID. You can change the password. Okay, so this is password change password. URL ಏನು ಅಂತಪ್ಪ ಅಂದ್ರೆ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್. ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಏನೇನು ಬೇಕು ಅನೆಕ್ಸಸ್ ಅಂತಂದು ಇಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ, ಅದನ್ನು ಕಂಟಿನ್ಯೂ ಮಾಡ್ಬೋದು. ನೇಚರ್ ಆಫ್ ಡಾಕ್ಯುಮೆಂಟ್ ಸೆಲ್ ಮಾರ್ಗೇಜ್ ಅಗ್ರಿಮೆಂಟ್ number of whatever our quality the registration department provided that all nature of document will be there in the pop-up box. Aa pop-up box one select maarkobu. Once ala save article the document nature beka select maarkodra antandra article bandutte convenience sub article be mandi tadanna sort hotra antandra gotagutte. BBMP municipal corporation CMC, ಮತ್ತು 911 ಪಂಚಾಯತ ಲ್ಯಾಂಡ ಇಲ್ಲ ಬ್ರಾಂಡ ಫ್ಲ್ಯಾಟ ಇಲ್ಲ ಕಂಪ್ನಿ ರಿಜಿಸ್ಟ್ರೇಷನ್ ಐತೆ ಇವೆಲ್ಲ ನೋಡ್ಬೋದು. ಅದರಲ್ಲಿ ಯಾವ ನಿಮ್ದು ಯಾವ್ದು ಇರ್ತದೆ ಅಷ್ಟು ಸೆಲೆಕ್ಷನ್ ಮಾಡ್ಕೊಂಡು ನೋಡ್ಬೋದು. ಇವು ಮೂರು ಸೆಲೆಕ್ಷನ್ ಮಾಡೋದು ಅಂತಂದ್ರೆ ಅಲ್ಲಿ ಒಂದು ಸಮರಿ ಬರ್ತದೆ, ಆ ಸಮರಿ ಮೇಲೆ ಓಕೆ ಮಾಡೋದು ಅಂತಂದ್ರೆ ಕಂಟಿನ್ಯೂಷನ್ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್. ಭೂಮಿ ಇದ್ದಾರೆ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ ಅಂತಂದ್ರೆ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್.
ನಾನ್ ಅಗ್ರಿಕಲ್ಚರ್ ನಾಗ ಬಿಬಿಎಂಪಿ ಇ ಸ್ವತ್ತು ಉಪ ಇ ಆಸ್ತಿ ಬಿಡಿಎ ಆಧಾರ್ ಸಂಬಂಧ ಬಿಬಿಎಂಪಿ ಇರ್ತದ ಬಿಬಿಎಂಪಿ ಬೆಂಗಳೂರು ಸೈಡ್ ಇರ್ತಿದ್ದು ಇದು ನಮ್ಗೆ ಇದು ಇಲ್ಲಿ ಗೃಹದಲ್ಲ ಅಪ್ಲೈ ಆಗಲ್ಲ ಈ ಸ್ವತ್ತು ಪಂಚಾಯತ್ 9911 11B ಅಂತ ಇವ್ ಮಾಡ್ಬೋದು ಈ ಆಸ್ತಿ ಇಂಟಿಗ್ರೇಷನ್ ಆಗಿಲ್ಲ ಅದಕ್ಕಾಗಿ ನೀವು ಸೀದಾ ಹೋಗಿ ಆಧಾರ್ಸ್ ಯೂಸ್ ಮಾಡ್ಬೋದು ಜೋಳಿದ್ರೆ ನಡೆದಿರ್ತಾರೆ ಅದೇ ಸೆಲೆಕ್ಟ್ ಮಾಡಿ ಹೇಳ್ತಾರೆ ಆಸ್ ಇಟ್ ಈಸ್ ಈ ಫಾರ್ಮ್ಯಾಟ್ಗೆ ಏನು ಚೇಂಜಸ್ ಆಗಲ್ಲ ಇದರಲ್ಲಿ ನಿಮ್ಗೆ ಯಾವ ಬೇಕು ಅದು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಒಳಗೆ ಹುಬ್ಳಿಗಳು ಕಮಲಾಪುರ ಹುಬ್ಳಿ ಪತ್ರಾಬಾದ್ ಹುಬ್ಳಿ ಆ ಟೈಪ್ ಸೆಲೆಕ್ಷನ್ ಮಾಡ್ಕೋಬಹುದು ಚಿಂಚೋಳಿಯಲ್ಲಿ ಸೆಲೆಕ್ಟ್ ಮಾಡಿದ್ರೆ 4 ಹುಬ್ಳಿ ಅವ ಅಲ್ಲಿ ಆ 4 ಹುಬ್ಳಿಯಲ್ಲಿ ಯಾವುದೋ ಒಂದು ಸೆಲೆಕ್ಷನ್ ಮಾಡ್ಬೋದು ಹುಬ್ಳಿಯಲ್ಲಿ ವಿಲೇಜ್ಗಳು ಇರ್ತವೆ ಸಬ್ ರೋಡ್ಸ್ಗಳು ಇರ್ತವೆ ಸರ್ವೆ ನಂಬರ್ ಅಟ್ಯಾಚ್ ಎನ್ ಎಚ್ ಎಸ್ ಎಚ್ ಆರ್ ರಾಮಿಂಗ್ ರೋಡ್ ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ಕೋಬಹುದು ಆಸ್ ಇಟ್ ಇಸ್ ಪ್ರಾಪರ್ಟಿ ನಂಬರ್ ಎಂಟ್ರಿ ಮಾಡಬಹುದು ಏರಿಯಾ ಮಾಡ್ಯೂಲ್ ಮೆನ್ಷನ್ ಮಾಡಬಹುದು ಆಸ್ ಇಟ್ ಇಸ್ ಇನ್ ಖಾತಾ ಇಲ್ಲಿ ಒಂದು 8 ಕಾಲಂ ಒಂದು ಅವ್ರದ್ದು ಶ್ರೀ ಶ್ರೀಮತಿ ಸಲ್ಯೂಟೇಷನ್ ಫಸ್ಟ್ ನೇಮ ಮಿಡ್ಲ್ ನೇಮ್ ಲಾಸ್ಟ್ ನೇಮ ಅಲಿಯಾಸ ಮೊಬೈಲ್ ನಂಬರ್ ರಿಲೇಷನ್ಶಿಪ್ ರಿಲೇಟಿವ್ ನೇಮ್ ಏಜ್ ಜೆಂಡರ್ ಪ್ರೊಫೆಷನ್ ಆ್ಯಂಡ್ ಅಡ್ರೆಸ್ ಎಲ್ಲ ಎಕ್ಸಿಕ್ಯೂಟ ಕ್ಲೈಮೆಂಟ ಐಡೆಂಟಿಫೈಯರ್ದು ಸೇಮ್ ಫಾರ್ಮ್ಯಾಟ್ ಫಸ್ಟ್ ಎಂಟ್ರಿ ಈ ಟೈಪ್ ಮಾಡು ಆ್ಯಂಡ್ ಕಂಪಲ್ಸರಿ ಐ ಡಿ ಪ್ರೂಫ್ ವಿತ್ ದೇರ್ ನಂಬರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಒಂದೇ ಒಂದು ಸ್ವಲ್ಪ ನಾನ್ ಹೊಡೆದ್ರೆ ಅಂತಂದ್ರೆ ಇಲ್ಲಿ ರೆಡ್ ಮಾರ್ಕ್ ಜಿ ಡಿ ಎಂ ಜಿ ಪಿ ಎಂ ಹಾಕೊಂಡಿರ್ತಾರೆ ಜಿ ಪಿ ಎಲ್ಲಿ ಬಂತಂದ್ರೆ ಪವರ್ ಆಫ್ ಅಟಾರ್ನಿ ರೀಪ್ರೆಸೆಂಟೇಟಿವ್ ಆಗಿ ಇದು ಪವರ್ ಆಫ್ ಅಟಾರ್ನಿ ಟು ಆನ್ಲೈನ್ ರಿಜಿಸ್ಟ್ರೇಷನ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಸಬ್ ರಿಜಿಸ್ಟ್ರಾರ್ ಆ್ಯಂಡ್ ಐ ಜಿ ಆರ್ ಫಾರ್ ಕ್ರಿಯೇಟಿಂಗ್ ಎ ಸಚ್ ಎ ಗುಡ್ ಪೋರ್ಟಲ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಸೊ ಐ ರಿಕ್ವೆಸ್ಟ್ ಆಲ್ ದಿ ಬಿಲ್ಡರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ದಿ ರಿಜಿಸ್ಟ್ರೇಷನ್ ಗೈಸ್ ಆ್ಯಂಡ್ ಅಡ್ವೊಕೇಟ್ಸ್ ಟು ಫಾಲೋ ದಿಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಬಿಕಾಸ್ ಫ್ರಮ್ ಫಸ್ಟ್ ಇಟ್ಸ್ ಗೋಯಿಂಗ್ ಟು ಬಿ ಆನ್ಲೈನ್ ಆ್ಯಂಡ್ ಇಟ್ಸ್ ವೆರಿ ಗುಡ್ ವಾಟ್ ವಿ ಗಾಟ್ ಎನ್ ಎಕ್ಸ್ಪೀರಿಯನ್ಸ್ ವಿ ಜಸ್ಟ್ ಗಾಟ್ ಎನ್ ಡೆಮೋ ಫ್ರಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಶ್ರೀಕಾಂತ್ ಸರ್ ಆ್ಯಂಡ್ ಸತೀಶ್ ಸರ್ ದಿ ಇಂಜಿನಿಯರ್ಸ್ ಹೂ ಹ್ಯಾವ್ ಕಮ್ ಟು ಎಕ್ಸ್ಪ್ಲೇನ್ ಅಸ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪ್ಲನೇಷನ್ ಸೊ ಐ ವಿ ವಿಲ್ ಫಾಲೋ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ದೇರ್ ಆರ್ ಫ್ಯೂ ಡೌಟ್ಸ್ ದಿ ಹ್ಯಾವ್ ಕ್ಲಿಯರ್ಡ್ ಈಚ್ ಆ್ಯಂಡ್ ಎವ್ರಿ ಡೌಟ್ ಐ ಥಿಂಕ್ ಇಟ್ಸ್ ಎ ಪರ್ಫೆಕ್ಟ್ ಥಿಂಗ್ ಸೊ ಐ ರಿಕ್ವೆಸ್ಟ್ ಆಲ್ ದಿ ಕ್ರೆಡೈ ಮೆಂಬರ್ಸ್ ಆ್ಯಂಡ್ ಬಿಲ್ಡರ್ಸ್ ಟು ಫಾಲೋ ದಿಸ್ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಗೋ ಆನ್ಲೈನ್ ಪ್ರೊಸೆಸ್ ವಿಲ್ ಬಿ ಫಾಲೋಡ್ ಫ್ರಮ್ ಫಸ್ಟ್ ಏಪ್ರಿಲ್ ಸುದ್ದಿ ಇನ್ನು ಇವೆ ಸದ್ಯಕ್ಕೆ ಬ್ರೇಕ್ ಇದು ಎಸ್ಎಸ್ ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಶ್ರವಣ ಬೆಳಗೋಳದ ಪೀಠಾಧಿಪತಿಗಳು ನಿಧನರಾಗಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣೆಯ ವೃತ್ತದಲ್ಲಿ ಜೈನ ಸಮುದಾಯದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ವಿಶ್ವವಿಖ್ಯಾತ ಶ್ರೀ ಜೈನ ಕ್ಷೇತ್ರ ಶ್ರವಣ ಬೆಳಗೋಳ ಜೈನ ಮಠದ ಪೀಠಾಧಿಪತಿಗಳು ಹಾಗೂ ದೀಕ್ಷಾಗುರುಗಳಾದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಕರ ಮಹಾಸ್ವಾಮೀಜಿಯವರು ಇಂದು ಬೆಳಗಿನ ಜಾವ ಇಹಲೋಕ ತ್ಯಜಿಸಿದ್ದಾರೆ ಇವರ ಈ ಆಕಸ್ಮಿಕ ಮರಣದಿಂದ ಕ್ಷೇತ್ರಕ್ಕೆ ಹಾಗೂ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಹಾಗಾಗಿ ಸಮಾಜ ಬಾಂಧವರು ಶಾಂತರೀತಿಯಲ್ಲಿ ಸಹಕರಿಸಿ ಎಲ್ಲರೂ ಸಮಾಧಾನದಿಂದ ಇದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಶ್ರೀ ಹೊಂಬುಜ ಜೈನಮಠ ಹುಂಚದ ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ವಿನಂತಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಜೈನ ಸಮಾಜದ ವತಿಯಿಂದ ಪರಮಪೂಜ್ಯ ಭಟ್ಟಾಕರ ಪಟ್ಟಾಚಾರ ಮಹಾಸ್ವಾಮೀಜಿಗಳವರಿಗೆ ಗೌರವ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು ಜೈನ ಧರ್ಮಕ್ಕೆ ಒಂದು ತುಂಬಲಾರದ ಒಂದು ನಷ್ಟವಾಗಿದೆ ಶ್ರವಣ ಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಇಂದು ಮುಂಜಾನೆ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಗಲಿ ನಮ್ಮ ಜೈನ ಧರ್ಮಕ್ಕೆ ಒಂದು ಬಹಳಷ್ಟು ನಷ್ಟವಾಗಿದೆ ಶ್ರವಣಬೆಳಗೊಳದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು 5 ಮಹಾಮಸ್ತಾಭಿಷೇಕ ಆಗಿದೆ ಅದರಲ್ಲಿ ಹೋದ ಸಲ ಮಹಾಮಸ್ತಾಭಿಷೇಕ ಎಷ್ಟು ವಿಜೃಂಭಣೆಯಿಂದ ಆಯಿತು ಅವರ ಸ್ವತಃ ಹೇಳ್ತಾ ಇದ್ದರು ನಮಗೆ ನಮ್ಮ ಹೋಗಿದ್ದೇವಲ್ಲಿ ಈ ಬಟ್ಟ ಈ ಮಹಾಮಸ್ತಾಭಿಷೇಕ ಆಗಿ ಇನ್ನೊಂದು ಮಹಾಮಸ್ತಾಭಿಷೇಕ ಆಗೋಷ್ಟು ಸಹಿತ ಎಲ್ಲ ದಾನಿಗಳು ದೇಣಿಗೆ ಕೊಟ್ಟಿದ್ದಾರೆ
ಇದೊಂದು ನಮ್ಮ ಇತಿಹಾಸದಲ್ಲೇ ಒಂದು ದೊಡ್ಡ ಒಂದು ಬರೆದಿಟ್ಟತಕ್ಕಂಥ ಒಂದು ದಿನವಾಗಿದೆ ಅಂತ ಹೇಗೇಶನ್ ಹೇಳ್ತಾ ಇದ್ದರು. ಅಲ್ಲಿಂದ ಅವರ ಮುಖಾಂತ ಅವರ ಒಂದು ಇದರಲ್ಲಿ ಕಾಲೇಜುಗಳು ವಿದ್ಯಾಸಂಸ್ಥೆಗಳು ಅಲ್ಲಿಂದ ಫ್ರೀ ಮೆಡಿಕಲ್ ಬಡವರಿಗೆಲ್ಲ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಅವರು ಇನ್ನು ನಮ್ಮಂದು ಅಗಲಿ ಭಾಳ ಒಂದು ದೇಶಕ್ಕೆ ಮತ್ತು ನಮ್ಮ ಜೈನ ಧರ್ಮಕ್ಕೆ ಭಾಳ ತುಂಬಲಾರದ ಒಂದು ನಷ್ಟವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಇದೇಂದ್ರ, ಇವತ್ತು ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ವಿಶ್ವವಿಖ್ಯಾತ ಶ್ರೀಕ್ಷೇತ್ರ ಶ್ರವಣಬೆಳಗೊಳದ ಜೈನ ಭಟ್ಟಾರಕ ಮಹಾಸ್ವಾಮೀಜಿಗಳಂಥ ಪರಮಪೂಜ್ಯ ಕರ್ಮಯೋಗಿ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ ಮಹಾಸ್ವಾಮೀಜಿಗಳು ನಮ್ಮನ್ನು ಅಗಲಿದ್ದಾರೆಂದು ತಿಳಿಸಲು ಬಹಳಷ್ಟು ದುಃಖಕರವಾಗ್ತಾ ಇದೆ. ಈ ದುಃಖವನ್ನು ಇಡೀ ದೇಶಾದ್ಯಂತ ಜೈನ ಬಾಂಧವರು ಅತ್ಯಂತ ಒಂದು ಶೋಕಾಚರಣೆಯಲ್ಲಿ ಮುಳುಗಿದೆ. ಇದೇ ಸಮಯದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಹಲವು ವರ್ಷಗಳಿಂದ 4 ಮಹಾಮಸ್ತಾಭಿಷೇಕಗಳನ್ನು ನೆರವೇರಿಸುತ್ತಾರೆ. ಕಳೆದ ಬಾರಿ ಮಹಾಮಸ್ತಾಭಿಷೇಕ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯವರು ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಶೈಕ್ಷಣಿಕ, ಅನಾಥ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದರಲ್ಲಿ ಮತ್ತು ಅನ್ನ ಸತತವಾಗಿ ಅನ್ನದಾಸೋಹ ಮಾಡುವುದರಲ್ಲಿ ಇಡೀ ಒಂದು ಎಲ್ಲ ಸರ್ವ ಧರ್ಮಗಳ ಸಮುದಾಯದವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮನ್ನೆಲ್ಲನೂ ಇವತ್ತು ಬಿಟ್ಟು ಹೋಗಿದ್ದಾರೆ. ಇದು ಒಂದು ಬಹಳಷ್ಟು ವಿಷಾದನೀಯ ಸಂಗತಿಯಾಗಿದೆ. ಇದೇ ಸಂದರ್ಭದಲ್ಲಿ ನಾವೊಂದು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಇಡೀ ರಾಜ್ಯದಲ್ಲಿಯೇ 2 ಕೇಂದ್ರೀಯ ವಿಶ್ವವಿದ್ಯಾಲಯಗಳಿವೆ. ಇದೇ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಡಗಂಚಿ ಒಂದು ಆವರಣದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ. ಕಳೆದ 2 ದಿನಗಳ ಹಿಂದಷ್ಟೇ ನಾವು ಒಂದು ಮನವಿ ಮಾಡಿದ್ದೀವಿ, ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಜೈನ ಧರ್ಮದ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕಂತ. ಆ ಜೈನ ಧರ್ಮದ ಅಧ್ಯಯನ ಪೀಠವನ್ನು ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಒಂದು ಹೆಸರಿನಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಜೈನ ಪೀಠ ಅಧ್ಯಯನ ಒಂದು ಸ್ಥಾಪನೆ ಮಾಡಬೇಕಂತ ಮನವಿ ಮಾಡಿಕೊಳ್ಳಿದ್ವಿ. ಅದಕ್ಕೆ ಕುಲಸಚಿವರು ಕೂಡ ಸ್ಪಂದನೆ ಮಾಡಿದ್ದಾರೆ. ಅವರ ಗೌರವಾರ್ಥವಾಗಿ ಇವತ್ತು ನಾವು ಮತ್ತೆ ಪುನಃ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೀವಿ. ಇಂದೇ ಒಂದು ಆ ಆದೇಶ ಹೊರಡಿಸುವ ಮುಖಾಂತರ ಸ್ವಾಮೀಜಿಯವರಿಗೆ ಒಂದು ಸಮಸ್ತ ಕರ್ನಾಟಕ ಮತ್ತು ದೇಶದ ಜೈನ ಸಮಾಜದ ಪರವಾಗಿ ಗೌರವ ಸಲ್ಲಿಸದಂತಾಗುತ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಇವತ್ತು ಶೀಘ್ರವಾಗಿ ಒಂದು ಆದೇಶ ಹೊರಡಿಸುವ ಮುಖಾಂತರ ಸಮಾಜದ ಬಾಂಧವರ ಒಂದು ಸ್ಪಂದನೆಗಳಿಗೆ ಮನವಿಯನ್ನು ಸ್ವೀಕರಿಸ್ತಾರೆಂದು ನಮ್ಮ ಭಾವನೆ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಜೈನ ಸಮಾಜದ ಮುಖಂಡರಾದಂಥ ನಾಗನಾಥ್ ಚಿಂದೆಯವರಿದ್ದಾರೆ, ಬಂಕೂರು ಸಮಾಜ ಟ್ರಸ್ಟಿ ಅಧ್ಯಕ್ಷದಂಥ ಪ್ರಕಾಶ್ ಜೈನ್ ಅವರು, ದೀಪಕ್ ಪಂಡಿತ್ ಅವರು, ಪ್ರಾಶ್ನಾ ಚಿಂದೆಯವರಾಗಲಿ, ಮಹಿಳಾ ಮಂಡಳದ ಶೀತಲ್ ಕುಲಕರ್ಣಿ ಅವರಲ್ಲಿ, ದೀಪಾ ಪಾಟೀಲ್ ಅವರಾಗಲಿ, ಎಲ್ಲರೂ ಸೇರಿ ನಾವು ಒಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವಂಥ ಚೌಕ್ ಬಾಂಡೆ ಬಜಾರ್ನ ಒಂದು ಭಗವಾನ್ ಮಹಾವೀರ ವೃತ್ತದಲ್ಲಿ ಇವತ್ತು ಪರಮಪೂಜ್ಯ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿದ್ದೇವೆ. ಅವರ ಮಾರ್ಗದರ್ಶನ ಸದಾ ನಮ್ಮ ಸಮಾಜದ ಮೇಲೆ ಇರಲಿ ಅಂತ ಅವರಿಗೆ ಭಕ್ತಿಪೂರ್ವಕವಾಗಿ ಇನ್ನೊಮ್ಮೆ ಜೈನ ಸಮಾಜದ ಪರವಾಗಿ ನಾವು ಅವರಿಗೆ ಪ್ರಾರ್ಥಿಸುತ್ತೇವೆ. ಜೈ ಜಿನೇಂದ್ರ. ಅವರಿಗೆ ಮಾಜಿ ಸಚಿವರಾದ ಬಾಬುರಾವ್ ಚಿಂಚನಸೂರು ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ವಿಷಯ ಏನಂದರೆ, ಇತ್ತೀಚೆಗೆ ಕೆಲವು ದಿನ ಹಿಂದೆ ನಮ್ಮ ಬಾಬುರಾವ್ ಚಿಂಚನಸೂರು ನಿಮ್ಮ ಮೀಡಿಯಾ ಮುಂದೆ ತೊಡೆದು ಕಟ್ಟಿ ಯಾವುದೇ ಕಾರಣಕ್ಕೆ ನಾ ಪಾರ್ಟಿ ಬಿಡೋದಿಲ್ಲ, ಪ್ರಿಯಾಂಕರಿಗೆ ಸೋಲಿಸುತ್ತಿರ್ತೀನಿ, ಈ ರೀತಿಯ ಘೋಷಣೆಯನ್ನು ಮಾಡಿ ಮೊನ್ನೆ ಮತ್ತು ನಿನ್ನೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದು ಇದೊಂದು ಭಾಳ ಖಂಡನೀಯ ವಿಷಯ ಅಂತ ನಾನು ಈ ಸಂದರ್ಭ ಹೇಳ್ತಾ ಇದ್ದೀನಿ. ಈಗ ಬಾಬುರಾವ್ ಚಿಂಚನಸೂರು ಅವರಿಗೆ ಸ್ಥಿರ ಇಲ್ಲ, ಯಾವ ಕಾಂಗ್ರೆಸ್ ಪಕ್ಷ ಅವರು ಬಿಡಂಥ ಅವಶ್ಯಕತೆಯೇ ಇರಲಿ, 7 ಸಪ್ತಕ ಖಾತೆ ಸಚಿವರಾಗಿದ್ದರು, ಯಾವ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ಮಂತ್ರಿ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ
ಆ ಪಕ್ಷವನ್ನು ಬಿಟ್ಟು ಅವರು ಆ ಪಕ್ಷದಿಂದ ಸೋತ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಕೈ ಜೋಡಿದ್ರು ಅವರೇ ಸ್ವಯಂ ಪ್ರೇರಿತವಾಗಿ. ನಾನು ಆ ಸಂದರ್ಭದಲ್ಲಿ ಕೂಡ ವಿಶ್ವನಾಥ್ ಪಾಟೀಲ್ ಜಿಯವರಿಗೆ ಹೇಳಿದ್ದೆ, ಆಗ ವಿಶ್ವನಾಥ್ ಪಾಟೀಲ್ ನಮ್ಮ ಮಾಜಿ ಶಾಸಕರು, ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಹೋದ ಚುನಾವಣೆಯಲ್ಲಿ ಸುಮಾರು 3-4 ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ, ಸಿದ್ದಾಪುರದಲ್ಲಿ ಕೂಡ ಮಾಡಿದ್ದಾವೆ ನೋಡಿದ್ದೀನಿ. ಬಾಬುರಾವ್ ಚಿಂಚನಸೂರ್ ನಮ್ಮ ಜೊತೆಗೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಮತಗಳನ್ನು ತೊಗೊಂಡು ಕೇವಲ ನಮ್ಮ ವಾಲ್ಮೀಕಿ ನಾಯಕರು 3,800 ಮತಗಳಿಂದ ಪ್ರಭಾವಗೊಂಡರು, ಸೋತರು. ನಂತರ ಲೋಕಸಭಾ ಚುನಾವಣೆ ನಮ್ಮ ಭಾಗಕ್ಕೆ ಒಂದು ಪ್ರತಿಷ್ಠಾವಂತ ಚುನಾವಣೆ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ನಾವಂತೂ ಸೆಡ್ ಹೊಡೆದಿದ್ದೇವೆ, ನಿಮ್ಗೆ ಗೊತ್ತು. ನಾನು ಮುಖಂಡತ್ವ ತೊಗೊಂಡಿದ್ದೆ, ವಿಶ್ವನಾಥ್ ಪಾಟೀಲರು ನಾವು ಆ ಸಂದರ್ಭದಲ್ಲಿ ಮಲಕರೆಡ್ಡಿ ಅವರಿಗೆ ಮತ್ತು ಬಾಬುರಾವ್ ಚಿಂಚನಸೂರಿಗೆ ತೊಗೊಂಡ್ರೆ ಒಳ್ಳೇದಾಗ್ತದೆ ಅನ್ನೋಂಥ ಮಾತು ನಮ್ಮ ವಿಶ್ವನಾಥ್ ಪಾಟೀಲಿಂದ ಬಂತು. ನಾವು ಪ್ರಯತ್ನ ಮಾಡಿದ್ದಲ್ಲ, ವಿಶ್ವನಾಥ್ ಪಾಟೀಲಿಂದ. ಮತ್ತು ಲೋಕಸಭಾ ಅಭ್ಯರ್ಥಿಯನ್ನು ಯಾರನ್ನು ಮಾಡಬೇಕಂತ ಬಂದಾಗ ಕೂಡ ನಾವು ಡಾಕ್ಟರ್ ಉಮೇಶ್ ಯಾದವ್ ಅವರು ಶಾಸಕರಿದ್ದಾರೆ, ಅವರು ತೊಗೊಂಡ್ರೆ ನಮಗೆ ಒಂದು ವೇಟೇಬಲ್ ಕ್ಯಾಂಡಿಡೇಟ್ ಆಗ್ತದೆ. ಅವರು ವೇರಿಯಸ್ ಅಧ್ಯಕ್ಷರು ಕೂಡ ಆಗಿದ್ದರು, ವೇರಿಯಸ್ ಬೋರ್ಡ್ದ ಅಧ್ಯಕ್ಷರು ಆಗಿದ್ದರು. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಉಮೇಶ್ ಯಾದವ್ ಅವರು ರಾಜೀನಾಮೆ ಕೊಟ್ಟು ನಮ್ಮ ಜೊತೆಗೆ ಬಂದಾಗ ಆ ಎಲ್ಲ ವಾತಾವರಣ ನೋಡಿ ಬಾಬುರಾವ್ ಚಿಂಚನಸೂರ್ ಕೂಡ ನಮ್ಮ ಜೊತೆಗೆ ಬಂದರು, ಮಲಕರೆಡ್ಡಿ ಕೂಡ ಬಂದರು. ಈ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಪಕ್ಷ, ನಮ್ಮ ಶೋಭಾ ಬಾಣಿಯವರು ಹಿಡ್ಕೊಂಡು ಶಿವಕಾಂತ್ ಮಹಾಜನ್ ಕೂಡ ನಮ್ಮ ಜೊತೆಗಿದ್ದರು, ಕಲ್ಕಟ್ಟೆಯವರು, ನಾವೆಲ್ಲ ಪ್ರವಾಸವನ್ನು ಮಾಡಿ ಒಂದು ಸೋಲಿಲ್ಲದ ಸರ್ದಾರಿಗೆ ಸುಮಾರು 112,000 ಹೆಚ್ಚಿನ ಮತಗಳಿಂದ ಸೋಲಿಸಿ ಭಾರತೀಯ ಜನತಾ ಪಾರ್ಟಿ ಭದ್ರವಾದಂಥ ಕೋಟೆಯನ್ನು ನಾವು ಮಾಡಿದ್ದೇವೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ದವರಿಗೆ, ಯಾವ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಹಿರಿಯ ನಾಯಕರಿಗೆ ನಮ್ಮ ಬಾಬುರಾವ್ ಚಿಂಚನಸೂರು ತೊಡಿಕಟ್ಟಿ ಎಲೆಕ್ಷನ್ ಮಾಡೋದ್ರ ಜೊತೆಗೆ ಇದು ಹಳಿ ಎತ್ತದ, ಇದಕ್ಕೆ ಕೊಟ್ಟಿಗೆ ಕಟ್ಟಬೇಕು, ಈ ರೀತಿ ಹಗುರವಾಗಿ ಮಾತನಾಡಿದರು. ನಾವು ಇಲ್ಲಿ ಕೂಡ ಹಗುರವಾಗಿ ಮಾತಾಡಿದ್ವಿ. ನಾನು ಪಕ್ಷ ಸಿದ್ಧಾಂತ ಏನೇನು ನಮಗೆ ತೊಂದರೆ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ, ಏನು ಇವರು ಕುಟುಂಬದ ರಾಜಕಾರಣ ಮಾಡ್ತಾ ಬಂದಿದ್ದಾರೆ, ಇದು ಒಳ್ಳೆಯದಲ್ಲ, ಇದು ಪಕ್ಷಕ್ಕೆ ಒಂದು ರೀತಿಯ ಆಘಾತ, ಇದರಿಂದ ಪಕ್ಷ ನಸಿದು ಹೋಗ್ತಾ ಇದೆ, ನೆಲಕಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಘೋಷಣೆ ಮಾಡೋದ್ರ ಮುಖಾಂತರ ಜನರ ಮನವನ್ನು ಗೆದ್ದಿದ್ದೀನಿ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸೋಲ್ಬೇಕಾದ್ರೂ ಕೂಡ ಜನರಲ್ಲಿ ಕೂಡ ಒಂದು ತೀರ್ಮಾನ ಮಾಡಿದರು. ಸುಮಾರು ವರ್ಷದಿಂದ ಸೋಲಿಲ್ಲದ ಸರ್ದಾರಾಗಿ ಈ ಭಾಗದಲ್ಲಿ ಸುಮಾರು 45 ರಾಜ್ಯದ ರಾಜಕೀಯದಲ್ಲಿದ್ದು ಕಲಬುರಗಿ ಜಿಲ್ಲೆ ಎಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ. ಮತ್ತು ಇಲ್ಲಿ ಪುತ್ರ ವ್ಯಾಮವ ನಿಷ್ಠಾವಂತ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷ ಕಡೆಗಣಿಸಿದೆ. ಇವೆಲ್ಲ ವಿಚಾರಗಳನ್ನು ಮನಗೊಟ್ಟು ಇಡೀ ಜನ ನಮ್ಮ ಜೊತೆಗೆ ನಿಂತಿರಿಂದ ಈ ಒಂದು ಗೆಲುವಿನಲ್ಲಿ ನಮಗೆ ಯಶಸ್ವಿ ಪಡೆಯಲಿಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ಈ ಬಾಬುರಾವ್ ಚಿಂಚನಸೂರು ಹೋಗೋದ್ರಿಂದ ಯಾವುದೇ ರೀತಿಯ ನಮ್ಮ ಪಕ್ಷಕ್ಕೆ ಹಾನಿ ಇಲ್ಲ. ಕಾರಣ ಬಾಬುರಾವ್ ಚಿಂಚನಸೂರು ಯಾವಾಗಿಯೂ ಕೂಡ ಸಮಾಜಕ್ಕೆ ಸೀಮಿತವಾಗಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿಲ್ಲ. ಬರೀ ಚುನಾವಣೆ ಬಂದಾಗ ಕೋಳಿ ಸಮಾಜ ನಮ್ಮ ಹಿಂದಿದೆ, ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾ ಅಧ್ಯಕ್ಷರ ಸಭೆ ಆಯಿತು ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಎಸ್ ಟಿ ಮಾಡಬೇಕಂತ, ರಾಜ್ಯದಿಂದ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ತೀರ್ಮಾನ ಇತ್ತು, ಚುನಾವಣೆ ಸಂದರ್ಭದಲ್ಲಿ ಭರವಸ್ಕೊಟ್ಟಿದ್ದೇವೆ. ಆ ಸಭೆಗೆ ಬಾಬುರಾವ್ ಚಿಂಚನಸೂರಿಗೆ ನಾವೆಲ್ಲರೂ ಕರೆದರೂ ಬರಲಿಲ್ಲ. ನಾನಿದ್ದೆ ಅಲ್ಲಿ, ನಾನು ಏನು ಈ ಭಾಗದ ರಾಜ್ಯದ ಉಪಾಧ್ಯಕ್ಷನಾಗಿ ಜನರ ಜೊತೆಗೆ ವಾಗ್ದಾನ ಮಾಡಿದ್ದೆ. ಆ ವಾಗ್ದಾನದ ಹಿನ್ನೆಲೆಯಲ್ಲಿ ಕೃಷ್ಣಾದಲ್ಲಿ ನಡೆದಂಥ ಮೀಟಿಂಗ್ದಲ್ಲಿ ಯಡಿಯೂರಪ್ಪರ ಸಮ್ಮುಖದಲ್ಲಿ ನಾನಿದ್ದು ನೇರವಾಗಿ ಹೇಳಿದೆ, ನೀವು ಮಾತು ಕೊಟ್ಟಿರಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೆ ತಪ್ಪಬಾರದು ಅಂತ ಮಾತನ್ನು ಅವ್ರಿಗೆ ಹೇಳಿದಾಗ ಇಲ್ಲಿ ನಾವು ಹೇಳಿದ್ದು ನಿಜ ಇದೆ, ರಾಜ್ಯ ಸರ್ಕಾರದಿಂದ ನಾವು ಶಿಫಾರಸು ಕೇಂದ್ರಕ್ಕೆ ಮಾಡ್ತೇವೆ ಎಸ್ ಟಿ ಮಾಡೋ ಸಲುವಾಗಿ. ಇನ್ನು ಪರಿವಾರ ಅಂತ ಏನು ಪದ ಇದೆ ಅದು ನಾವೇ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇದೆ, ಅದು ಬ್ಯಾಕ್ವರ್ಡ್ದೊಂದು ತೆಗೆದು ಎಸ್ ಟಿಗೆ ಸೇರಿಸ್ಲಿಕ್ಕೆ ಅನುಕೂಲದಿಂದ ಅದು ಕೂಡ ಸೇರಿಸ್ಬೇಕನ್ನೋಂತ ಒಂದು ಒತ್ತಡವನ್ನು ತಂದಾಗ ಅವರು ಭಾಳ ಹೃದಯಪೂರ್ವಕವಾಗಿ ಸ್ಪಂದಿಸಿ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಬಾಬುರಾವ್ ಚಿಂಚನಸೂರಿಗೆ ಕೋಳಿ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಆ ಸಭೆಯಲ್ಲಿ ಬರಬೇಕಾಗಿತ್ತು ಒಂದು. ಆಮೇಲೆ
ಅವರು ನಮ್ಮ ಪಕ್ಷದಲ್ಲಿ ಬಂದರೊಬ್ಬ ಹಿರಿಯ ನಾಯಕರು ತಿಳ್ಕೊಂಡು ಅವ್ರಿಗೆ ಅಂಬಿಗಾಯಿ ಚೌಡಯ್ಯ ನಿಗಮದ ಅಧ್ಯಕ್ಷ ಮಾಡಿದ್ರು. ಅಂಬಿಗಾಯಿ ನಿಗಮದ ಅಧ್ಯಕ್ಷ ಮಾಡಿದ್ರು ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಕೇಂದ್ರದಲ್ಲಿ ಹೋಗಿ ಸ್ವಾತಿ ನಿರಂಜನ್ ಅವ್ರಿಗೆ ಹಿಡ್ಕೊಂಡು ಅಲ್ಲಿದೊಂದು ಮೆಂಬರ್ ಮಾಡ್ಕೊಂಬಂದ್ರು ಅವರು. ಆ ಮೆಂಬರ್ ಮಾಡ್ಕೊಂಬಂದ್ರು ಇಲ್ಲಿರ್ತಕ್ಕಂಥ ಯಾರೂ ಕೋಳಿ ಸಮಾಜ ಅವ್ರಿಗೆ ಕಾಣಲಿಲ್ಲ, ಅವ್ರ ಹೆಂಡತಿಗೆ ಮಾಡ್ಕೊಂಬಂದರು. ಅಂದರೆ ನಾನು ಹೇಳ್ತಕ್ಕಂಥ ಉದ್ದೇಶ ಇಡೀ ಸಮಾಜವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಂಥ ವ್ಯಕ್ತಿತ್ವ ಅವರ ವಿಚಾರಧಾರೆಗಳಿಂದ ಕಂಡು ಬರ್ತಾ ಇದೆ. ಹೀಗಾಗಿ ಅನೇಕ ನನ್ನ ಸಮಾಜದ ಮುಖಂಡರು ಮಾತನಾಡಿದ್ದಾರೆ. ನಮ್ಮ ನಾಟಿಕರ್ ನಮ್ಮ ಇವನು ಶರಣಪ್ಪ ನಾಟಿಕರ್ ಇರ್ಬೋದು, ಶೋಭಾವಾಣಿಯವರು ಇರ್ಬೋದು, ಅನೇಕ ನಮ್ಮ ಕೋಳಿ ಸಮಾಜದ ಮುಖಂಡರು ಅವಣ ಮೇಕೆಯರ್ ಇರ್ಬೋದು, ನಮ್ಮ ಇವನು ನಮ್ಮ ಶೇಡಮ್ದವರು ಇರ್ಬೋದು, ಶರಣಪ್ಪ ತಳವರ್ ಇರ್ಬೋದು, ಅದರಿಂದ ಏನು ವ್ಯತ್ಯಾಸ ಇಲ್ಲ ಅಣ್ಣ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಪರಿವಾರ ಅಂತ ಪದವನ್ನು, ತಳವಾರ ಅಂತ ಪದವನ್ನು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ನಿಂದ ಡಿಲೀಟ್ ಮಾಡಿ ಎಸ್ ಟಿಗೆ ಸೇರಿಸಿದ್ರಿಂದ ನಮ್ಮ ಭಾಗಕ್ಕೆ, ಅದರ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಅನುಕೂಲ ಆಗಿದೆ. ಹೀಗಾಗಿ ನಾವ್ಯಾರೂ ಪಕ್ಷ ಬಿಡೋದಿಲ್ಲ ಅಂತ ಒಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೆ ಅವರಿಗೆ ಮುಂದೆ ನೀವು ಹತ್ತಿರ ತೋಗಬಾರ್ದು ಅನ್ನೋಂಥ ಕೂಡ ನಮ್ಮ ಮುಂದೆ ಒಂದು ಒತ್ತಡ ಕೂಡ ಹಾಕಿದ್ದಾರೆ. ನೀವು ನೋಡಿದರೆ ಎಸ್ ಟಿ ನಾವು ಪರಿವಾರ ನಮ್ಮ ತಳವಾರದವ್ರಿಗೆ ನಾವು ಎಸ್ ಟಿ ಮಾಡಿದ್ಮೇಲೆ ಬಾಬುರಾವ್ ಚಿಂಚನ್ ಸೂರು ಒಬ್ಬ ಕೋಳಿ ಸಮಾಜ ಮುಖಂಡಾಗಿ ಮುಂದೆ ನಾವು ನ್ಯಾಷನಲ್ ಲೆವೆಲ್ದಲ್ಲಿ ಇದು ಎಸ್ ಟಿ ಮಾಡ್ತೀನಿ ಹೋರಾಟ ಮುಂದುವರಿತೀವಿ ಅನ್ನೋದು ಒಂದು ಕಡೆ. ಆದರೆ ಎಸ್ ಟಿ ಈಗಾಗಲೇ ನಮ್ಮ ರಾಜ್ಯದಿಂದ ಮಾಡಿದಾಗ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕಾಯಿತು, ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾಯಿತು. ಆದರೆ ನಮ್ಮ ಶೋಭಾವಾಣಿಯವರು ಜೇವರಿಯಲ್ಲಿ ನೇತೃತ್ವವನ್ನು ವಹಿಸ್ಕೊಂಡು ಇಡೀ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದ ಜನರ ಪರವಾಗಿ ಜೇವರಿಯಲ್ಲಿ ಸುಮಾರು 10-15 ಸಾವಿರ ಜನ ಸೇರಿಸಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪರಿವಾರವನ್ನು ತಳವಾರದಲ್ಲಿ ಸೇರಿಸಿ ಎಸ್ ಟಿ ಮಾಡಿದ್ದಕ್ಕೆ ನಾವು ಇಡೀ ಕೋಳಿ ಸಮಾಜ ಕೃತಜ್ಞತೆ ಸಲ್ಲಿಸ್ತೇವೆ ಅನ್ನೋಂಥ ಒಂದು ಕಾರ್ಯಕ್ರಮ ಕೂಡ ಅವ್ರು ಮಾಡಿದರು. ನೀವು ಬಂದಿದ್ದು ನಾವು ಕೂಡ ಹೋಗಿದ್ದೇವೆ. ನಾನು ಹೇಳೋ ಉದ್ದೇಶ ಏನಂದರೆ ಯಾರೇ ವ್ಯಕ್ತಿಗಳು ಬರೀ ಇವತ್ತು ನಾವೊಬ್ಬ ಸಮಾಜದ ಒಬ್ಬ ಮುಖಂಡಾದ ಮೇಲೆ ಆ ಸಮಾಜವನ್ನು ನಮ್ಮ ಹಿಂದಿದೆ ಅಂತ ತಿಳ್ಕೊಂಡು ನಾನಾ ರೀತಿಯ ಯದ್ವತ್ವ ವಿಚಾರಗಳನ್ನು ಮಾಡಿ ಈ ಪಾರ್ಟಿಯಿಂದ ಆ ಪಾರ್ಟಿ, ಆ ಪಾರ್ಟಿಯಿಂದ ಈ ಪಾರ್ಟಿ ಹೋಗೋದರಿಂದ ಖಂಡಿತವಾಗಿ ಆ ಸಮಾಜ ಯಾರೂ ಹಿಂದೆ ಹತ್ತೋದಿಲ್ಲ ಮತ್ತು ಅವರು ನಾಯಕರಾಗೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಟೋಟಲಿ ಹೇಳಬೇಕಾದ್ರೆ ಬಾಬುರಾವ್ ಚಿಂಚನಸೂರು ತೋಣಂಥ ನಿರ್ಣಯ ಇದು ಅವನ ರಾಜಕೀಯ ಕೊನೆ ಹಂತ. ಇದು ಅವ ಏನಂತಾರ ಅದು ಅವಿನಾಶದಲ್ಲಿ ಹೋದ ಕೊನೆ ಇಸದಲ್ಲಿ ಪೂರ್ತಿ ಅವನು ಸಂಪೂರ್ಣವಾಗಿ ಈ ರಾಜಕೀಯದಿಂದ ಮೂಲೆ ಗುಂಪು ಆಗ್ತಕ್ಕಂಥ ಒಂದು ತೀರ್ಮಾನ ತೊಗೊಂಡಿದ್ದಾನೆ. ಖಂಡಿತವಾಗಿ ಮುಂಬರೋ ದಿನಗಳಲ್ಲಿ ಅದು ಅನುಭವಿಸ್ತಾನೆ. ಇದು ಅವರ ಬಗ್ಗೆ ಮಾತನಾಡ್ತಕ್ಕಂಥ ಕೆಲವು ವಿಷಯಗಳು ಮುಂದೆ ಹಂಚ್ಕೋತಾ ಇದ್ದೀನಿ. ಇನ್ನು ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ತಮಗೆ ಗೊತ್ತಿದೆ. ಕಳೆ ಚುನಾವಣೆಯಲ್ಲಿ ನನ್ನ ಕ್ಷೇತ್ರ ಬಿಟ್ಟು ನಾನು ಬೇರೆಯವರಿಗೆಲ್ಲ ಗೆಲ್ಲಿಸ್ಲಿಕ್ಕೆ ಹೋದೆ. ಹೀಗಾಗಿ ಕೊನೆಯ ಗಳಿಗೆಯಲ್ಲಿ ಹೋಗಿದ್ದ ನಾನು ಸೋಲು ಆಗಿರ್ಬೋದು. ಆದರೆ ಇವತ್ತು ಅಬ್ಜಪುರ್ ಮತಕ್ಷೇತ್ರದ ಜನರಿಗೆ ಮನವರಿಕೆ ಆದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 37,000 ಲೀಡ್ ಕೊಟ್ಟಿದ್ದಾರೆ. ಯಾವ 10,000ರಿಂದ ನಮ್ಮ ಎಮ್ ಆರ್ ಪಾಟೀಲ್ ನಾನು ಎದುರು ಬಂದಿದ್ದರು ಕಾಂಗ್ರೆಸ್ ಪಕ್ಷದಿಂದ, ನಾನು 10,000ರಿಂದ ಏನು ಸೋತಿದ್ದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಚಾಲೆಂಜ್ ಮಾಡಿದ್ದೆ ನಮ್ಮ ಕ್ಷೇತ್ರದ ಜನರಿಗೆ 25,000ಕ್ಕಿಂತ ಹೆಚ್ಚಿಗೆ ಮತಗಳು ಬಾರದೇ ಇದ್ದರೆ ನಾನು ಅಬ್ಜಪುರ್ ತಾಲೂಕಿನಿಂದ ರಿಟೈರ್ಡ್ ಆಗ್ತೀನಿ ಅಂತ ಮಾತನ್ನು ಹೇಳಿದ್ದೆ ಚುನಾವಣೆಯಲ್ಲಿ. ನಾನು ಹೀಗಾಗಿ ನಾನು ಎಲ್ಲ ಕಡೆಗಳಿಗೆ ಹೋಗಬೇಕಾಗಿದೆ. ನೀವು ಇದ್ರ ಜವಾಬ್ದಾರಿ ತೊಗೋಬೇಕಂದಾಗ ಜನ ಅದರ ಬಗ್ಗೆ ಸ್ವಾಭಿಮಾನದಿಂದ 37,000ಕ್ಕಿಂತ ಹೆಚ್ಚಿನ ಮತಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ಮತಗಳು ಹಾಕೋದ್ರ ಮುಖಾಂತರ ಅಬ್ಜಲ್ಪುರ್ ಬಿ ಜೆ ಪಿಯ ಭದ್ರಕೋಟೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಈ ಬಾರಿ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆ ಹಾರಿಸ್ತದ್ರಲ್ಲಿ ಅನುಮಾನ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇತ್ತೀಚೆಗೆ ನಾನು ಕೆಲವು ಮಾಧ್ಯಮದ ಬಗ್ಗೆ ಭಾಳ ಗೌರವ ಇದೆ. ಯಾಕೆ ಮಾಧ್ಯಮ ಈ ರಾಜ್ಯದ ರಾಜಕೀಯದಲ್ಲಿ ಅಲ್ಲಿರ್ತಕ್ಕಂಥ ಸತ್ಯಾಂಶಗಳು ಜನರ ಭಾವನೆಗಳನ್ನು ಎಲ್ಲ ನೀವು ಜನರ ಮುಂದಿಟ್ಟು ಜನರ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಮಾಧ್ಯಮ ಮತ್ತು ರಾಜಕಾರಣಿಗಳು ಕೂಡ ಒಂದು ಬುದ್ಧಿ ಹೇಳ್ತಕ್ಕಂಥ ಮಾಧ್ಯಮ. ಆದರೆ ಒಂದು ಮಾಧ್ಯಮದಲ್ಲಿ ಮಾಲೀಕೆ ಗುತ್ತಿದಾರರು ಈ ಇದರಲ್ಲಿ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ, ಮಾತುಕತೆ ನಡೆದಿದ್ದಾರೆ, ಟಿಕೆಟ್ ಕಚ್ಚಿದ್ದು ಕಳಿಸ್ತಾರೆ ಅನ್ನೋಂಥ ಮಾತು ನಡೆದ ಇದು ಸತ್ಯಕ್ಕೆ ದೂರವಾದದು. ಯಾವ ಕಾರಣಕ್ಕೂ ಕೂಡ ಮಾಲೀಕೆ ಗುತ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಬಿಡೋ ಪ್ರಶ್ನೆ ಇಲ್ಲ. ಬಾಬುರಾವ್ ಚಿಂಚನಸೂರು ಅಂತ ವ್ಯಕ್ತಿತ್ವ ಇಲ್ಲ ನಾನು
ಇವತ್ತಿಲ್ಲಿ ಹೇಳೋದು ನಾಳೆ ಹೋಗಿ ಅಲ್ಲಿ ಹೋಗೋದು. ನಾವೇನು ಹೇಳಿದ್ದೇವೆ ಆ ಪ್ರಕಾರ ನಡ್ಕೊಂಡು ಬಂದಿದ್ದರಿಂದ ನಮ್ಮ ಪೂಜ್ಯ ತಂದೆ ವೆಂಕಯ್ಯ ಗುತ್ತಿದವರ ಮಗನಾಗಿ ಅವರ ಹೆಸರಿಗೆ ಯಾವುದೇ ರೀತಿ ಕಳಂಕ ಬಾರದಾಗಿ ರಾಜ್ಯದ ರಾಜಕೀಯದಲ್ಲಿ ಇದ್ದಿದ್ದಕ್ಕೆ ಜನ ನಮ್ಗೆ ಇನ್ನೂ ಕೂಡ ಅವ್ರು ಗೌರವ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಏನೇನು ಬಂದಿದೆ ಅದು ತಪ್ಪು ಕಲ್ಪನೆ ತೆಗೆದಾಕ್ರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೇವೆ, ಟಿಕೆಟ್ ಕೊಡಲಿ ಬಿಡಲಿ. ನಾನು 130 ಹಳ್ಳಿಗಳ ಪ್ರವಾಸ ಮಾಡಿದಾಗ ಅದೇ ಹೇಳಿದ್ದೀನಿ, ಮಾಲಿಕೆ ಗುತ್ತಿರ ಟಿಕೆಟ್ ಆಗ್ತಾರೋ, ನಿತಿನ್ ಗುತ್ತಿರ ಆಗ್ತಾರೋ, ಅಥವಾ ಬೇರೆ ಯಾರೋ ಆಗ್ಬೋದು. ಆ ಕ್ಯಾಂಡಿಡೇಟ್ಗಳು ನೋಡಬೇಡಿ, ಮೋದಿಗೆ ನೋಡಿರಿ, ನರೇಂದ್ರ ಮೋದಿಯವ್ರ ನಾಯಕತ್ವ ನೋಡಿ, ಕಮಲಕ್ಕೆ ನೋಡಿ, ಬಿ ಜೆ ಪಿ ಓಟ್ ಹಾಕ್ರಿ ಅನ್ನೋಂಥ ಮಾತು 130 ಹಳ್ಳಿಗಳಲ್ಲಿ ಹೇಳಿದೆ ನನ್ನ ಕ್ಷೇತ್ರದಲ್ಲಿ. ಹೀಗಾಗಿ ಈ ಪ್ರಶ್ನೆ ಬರೋದಿಲ್ಲ. ನಾನು ಒಬ್ಬ ಪಕ್ಷಕ್ಕೆ ಒಂದು ಭಾಳ ಶಿಸ್ತಿನ ಸಿಪಾಯಿಯಾಗಿ ಮೋದಿಜಿಯವರ ನಾಯಕತ್ವದಲ್ಲಿ ಹಿಂದೆ ಯಡಿಯೂರಪ್ಪಜಿಯವರು ಮಾಡಿದಂಥ ಕಾರ್ಯಕ್ರಮ ಇರ್ಬೋದು, ಅಮಿತ್ ಶಾಜಿಯವರ ಒಂದು ದಿಟ್ಟ ಹೆಜ್ಜೆಯಿಂದ ಏನು ಇವತ್ತು ಭಾರತ ಇದು ಆರ್ಟಿಕಲ್ 370 ತೆಗೆದು ಹಾಕಿ ಇವತ್ತು ಕಾಶ್ಮೀರ ಕೂಡ ಭಾರತದಲ್ಲಿ ಸೇರ್ಪಡೆ ಆಗಿದ್ದಿರ್ಬೋದು, ಮತ್ತು ಎರಡು ರೀತಿಯ ಗಂಡಾಂತರ ನಮ್ಮ ಭಾರತಕ್ಕೆ ಬಂದಾಗ ಯುದ್ಧವು ಕೂಡ ಸಮರ್ಪಕವಾಗಿ ಮಾಡಿ ಭಾರತ ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ನಮ್ಮ ಸರ್ಕಾರ ತೋರಿಸಿದಂಥ ರೀತಿ ಇರ್ಬೋದು. ಮತ್ತು ಅನೇಕ ಕರೋನಾ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡದೆ ಸುಮಾರು 130 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡೋದ್ರ ಮುಖಾಂತರ ಈ ದೇಶಕ್ಕೆ ದೇಶದ ಜನರ ರಕ್ಷಣೆ ಮಾಡಿದಂತಿರ್ಬೋದು. ಮತ್ತು ನಾನ್ ಕರಪ್ಟ್ ಗೌರ್ಮೆಂಟ್ ಆಗಿ ಇವತ್ತು ಕೇಂದ್ರದಲ್ಲಿ ಭಾಳ ವ್ಯವಸ್ಥಿತವಾಗಿ ನರೇಂದ್ರ ಮೋದಿ ಇವತ್ತು ವಿಶ್ವದಲ್ಲೇ ಭಾರತವನ್ನು 6ನೇ ಸ್ಥಾನಕ್ಕೆ ತಂದಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಇವತ್ತು ವಿಶ್ವನೇ ಮಾತಾಡ್ತಾ ಇದೆ ನರೇಂದ್ರ ಮೋದಿಯವರನ್ನು ಫಾಲೋಅಪ್ ಮಾಡಬೇಕು. ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾಗಳು ಹಿಂದೆ ಒಂದು ಕಾಲಿತ್ತು, ಅವರಿಗೆ ನಾವು ಮರಿ ಹೋಗಬೇಕಾಗ್ತಿತ್ತು. ಇವತ್ತು ಏನಾದರೂ ಗಂಡಾಂತರ ವಿಶ್ವದಲ್ಲಿ ಬಂದರೆ ನರೇಂದ್ರ ಮೋದಿಯವ್ರನ್ನ ನಾವು ಕೇಳಬೇಕನ್ನೋಂಥ ಒಂದು ವಾತಾವರಣ ಬರ್ತಕ್ಕಂಥದ್ದು ನೋಡಿದ್ರೆ ನಮ್ಮದು ವಿಶ್ವದ ನಾಯಕರಾಗಿ ನಮ್ಮ ನರೇಂದ್ರ ಮೋದಿಯವರು ಬೆಳೆದಿರಿಂದ ಇವತ್ತು ಅವರ ನಾಯಕತ್ವದಲ್ಲಿ ಖಂಡಿತವಾಗಿ ರಾಜ್ಯ ಮತ್ತು ದೇಶ ಸುರಕ್ಷಿತವಾಗಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ March 25 ಬೆಳಗ್ಗೆ 10:30 ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನದ 46ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ 115 ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಜರುಗಲಿದೆ ಎಂದು ಪ್ರಕಾಶನದ ಮುಖ್ಯಸ್ಥರಾದ ಬಸವರಾಜ್ ಕೋನಿಕ್ ಅವರು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಲೇಖಕರಿಗೆ ಕರ್ನಾಟಕದಾದ್ಯಂತ ಬೇಡಿಕೆ ಬರುವಂತೆ ಮಾಡಿದ ಶ್ರೇಯಸ್ಸು ನಮ್ಮ ಪ್ರಕಾಶನ ಸಂಸ್ಥೆಯದಾಗಿದೆ. ಈ ಪ್ರದೇಶದ ಎಲೆಮರೆಕಾಯಿಯಂತೆ ಇದ್ದ ಲೇಖಕರನ್ನು ಬೆಳಕಿಗೆ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂಸ್ಥೆ ಮತ್ತು ಸಹೋದರ ಸಂಸ್ಥೆಗಳಿಂದ ಮಾಡಲಾಗಿದೆ. ಮಹಿಳೆಯರು, ಯುವಕರು ಹಾಗೂ ಉದಯೋನ್ಮುಖ ಬರಹಗಾರರಿಗೆ ಪ್ರೋತ್ಸಾಹ ನೀಡಿದ್ದೇವೆ. ನಮ್ಮ ಪ್ರಕಾಶನ ಸಂಸ್ಥೆ ಬೆಳೆಯುವುದರೊಂದಿಗೆ ಬರಹಗಾರರನ್ನು ಬೆಳೆಸಿದ ಶ್ರೇಯಸ್ಸು ನಮ್ಮದಾಗಿದೆ. ಇವೆಲ್ಲವೂ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡದ ಲೇಖಕರಿಗೆ ಸ್ಪರ್ಧೆ ಒಡ್ಡುವ ರೀತಿಯಲ್ಲಿ ನಮ್ಮ ಲೇಖಕರು ರಚಿಸಿದ ಪಠ್ಯಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಒಂದು ಕಾಲಕ್ಕೆ ನಮ್ಮ ಪ್ರಕಾಶನ ಸಂಸ್ಥೆಯ ಪುಸ್ತಕಗಳನ್ನು ತಮ್ಮ ಮಳಿಗೆ ಮಾಲ್ಗಳಲ್ಲಿ ಇರಿಸಿಕೊಳ್ಳಲು ಒಪ್ಪಿಕೊಳ್ಳದೇ ಇರುವವರು ಇಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮ್ಮ ಸಾಧನೆಯಾಗಿದೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತೇವೆ. ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಾದರೆ, ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಬೆಲೆಯಲ್ಲಿ ಜೆರಾಕ್ಸ್ಗಿಂತಲೂ ಸುಲಭವಾದ ದರದಲ್ಲಿ ದೊರೆಯುವಂತೆ ಮಾಡಿದ್ದು, ಇದಕ್ಕೆ ವಿದ್ಯಾರ್ಥಿ ಸ್ನೇಹಿ ಪಠ್ಯಪುಸ್ತಕಗಳನ್ನು ಪ್ರಕಟಿಸಿ ಜನಪ್ರಿಯಗೊಳಿಸಿದ್ದು ನಮ್ಮ ಸಾಧನೆಗೆ ಮೈಲುಗಲ್ಲಾಗಿದೆ. ನಮ್ಮ ಹಣ ಗಳಿಕೆಯೊಂದಿಗೆ ವ್ಯವಹಾರ ದೃಷ್ಟಿಕೋನಕ್ಕಿಂತಲೂ ವಿದ್ಯಾಸೇವೆ ಮುಖ್ಯವೆಂದು ನಮ್ಮ ಧ್ಯೇಯವಾಗಿದೆ. ಮುಂದಿನ ದಿನಗಳಲ್ಲಿ ಕಾಲಕ್ಕೆ ತಕ್ಕಂತೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಪ್ರಕಾಶನದ ವ್ಯವಸ್ಥೆಯಲ್ಲಿ ಸೂಕ್ತವಾದ ಪ್ರಗತಿ, ಸುಧಾರಣೆ ಮತ್ತು ಬದಲಾವಣೆ ತರಬಯಸಿದ್ದೇವೆ. ನನ್ನ ವ್ಯಾಪಾರಿ ದೃಷ್ಟಿಕೋನಕ್ಕೆ ನನ್ನ ಇಬ್ಬರು ಮಕ್ಕಳು ವಿಶೇಷ ದೃಷ್ಟಿಯನ್ನು ನೀಡುವುದರ ಮೂಲಕ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವರೆಂಬ ಭರವಸೆ ನನಗಿದೆ. ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಪುಸ್ತಕದ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಕಲ್ಯಾಣ ಕರ್ನಾಟಕದ ವಿಭಾಗೀಯ ಸ್ಥಳವಾದ ಕಲಬುರಗಿಯನ್ನು ತಳಹದಿಯನ್ನಾಗಿರಿಸಿಕೊಂಡು ಸಮಗ್ರ ಕರ್ನಾಟಕಕ್ಕೆ ಜ್ಞಾನ ದಾಸೋಹವನ್ನ ಮಾಡುವ ಸದಿಚ್ಛೆಯನ್ನು ಹೊಂದಿದ್ದೇವೆ. ಕಾಯಕ ಮತ್ತು ದಾಸೋಹ ನಮ್ಮ ಸಂಸ್ಥೆ ಒಂದು ನಾಣ್ಯದ ಎರಡು ಮುಖಗಳಾಗಿವೆ. ಬಹಳ ಮುಖ್ಯವಾದ ಅಂಶವೆಂದರೆ, ಈ ಬಾರಿ 75 ವಿವಿಧ ಪ್ರಕಾರಗಳ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಖ್ಯೆಗಿಂತ ಮೌಲಿಕತೆಯತ್ತ ಗಮನ ಹರಿಸಲು ನಮ್ಮ ಸಲಹಾ ಸಮಿತಿ ಸಲಹೆ ನೀಡಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. ಈ ವರ್ಷ ಬಿಡುಗಡೆಯಾಗುವ 115 ಕೃತಿಗಳಲ್ಲಿ 75 ಸಾಹಿತ್ಯಿಕ ಕೃತಿಗಳಾಗಿವೆ, 40 ಪಠ್ಯಪುಸ್ತಕಗಳಾಗಿವೆ. ಸಾಹಿತ್ಯಿಕವಾಗಿ ಕಥೆ, ಕಾದಂಬರಿ, ನಾಟಕ, ಜಾನಪದ, ಶರಣ ಸಾಹಿತ್ಯ, ಸಂಸ್ಕೃತಿ, ಚರಿತ್ರೆ, ಹೀಗೆ ವಿವಿಧ ಪ್ರಕಾರಕ್ಕೆ ಸಂಬಂಧಪಟ್ಟವುಗಳಾಗಿವೆ ಎಂದು ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಮತ್ತು ಬುಕ್ ಡಿಪೋದ ಮುಖ್ಯಸ್ಥರಾದ ಬಸವರಾಜ್ ಕೋನಿಕ್ ಅವರು ಇಂದು ಅವರ ಪುಸ್ತಕ ಮಳಿಗೆಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದಲಿಂಗ್ ಬ ಕೋನೇಕ್, ಶಣಬಸವ ಬ ಕೋನೇಕ್, ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಜಿಸಿ ನಿಂಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಬ್ರಾಂಡ್ ಪ್ರಕಾಶನ ಸಂಸ್ಥೆಯ 46ನೇ ವಾರ್ಷಿಕೋತ್ಸವ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಆಹ್ವಾನಿಸಿದ್ದೇನೆ. ಸ್ವಾಮಿರಾವ್ ಕುಲಕರ್ಣಿ, ಟಿ ಸಿ ನೆಂಗಣ್ಣ, ವಡ್ಡಿನಕೇರಿಯವರು, ಶಿವರಾಜ್ ಪಾಟೀಲು, ಆಮೇಲೆ ಗೌಶುದ್ದಪ್ಪ ಪಾಟೀಲ್, ಕರ್ನಾಟಕದ ಬೇಡಿಕೆ ಬರುವ ಹಂಗೆ ಮಾಡಿದ ಶ್ರೇಷ್ಠ ನಮ್ಮ ಪ್ರಕಾಶನ ಸಂಸ್ಥೆಗೆ ಆಗಿದೆ. ಈ ದೇಶದ ಈ ಪ್ರದೇಶದ ಎಲೆಮಾರಿ ಕಾಯಿ ಅಂತ ಇದ್ದ ಲೇಖಕರನ್ನು ಬೆಳಕಿಗೆ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂಸ್ಥೆಯ ನಮ್ಮ ಸಹೋದರ ಸಂಸ್ಥೆಗಳಿಂದ ಮಾಡಲಾಗಿದೆ. ಮಹಿಳೆಯರು, ಯುವಕರು ಹಾಗೂ ಉದ್ಯಮಿಗಳು ಬರಹಗಾರರಿಗೆ ಪ್ರೋತ್ಸಾಹ ನೀಡಿದ್ದೇವೆ. ನಮ್ಮ ಪ್ರಕಾಶನ ಸಂಸ್ಥೆ ಬೆಳೆಯುವುದರೊಂದಿಗೆ ಬರಹಗಾರರನ್ನು ಬೆಳೆಸಿದ ಶ್ರೇಷ್ಠ ನಮ್ಮದಾಗಿದೆ. ಇದೆಲ್ಲವೂ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು, ಧಾರವಾಡದಲ್ಲಿ ಸ್ಪರ್ಧೆ ಆಡುವ ರೀತಿಯಲ್ಲಿ ನಮ್ಮ ಲೇಖಕರ ಪಠ್ಯಪುಸ್ತಕವನ್ನು ಪ್ರಕಟಿಸಿದ್ದೇವೆ. ಒಂದು ಕಾಲಕ್ಕೆ ನಮ್ಮ ಪ್ರಕಾಶನ ಸಂಸ್ಥೆ ಪುಸ್ತಕಗಳು ತಮ್ಮ ಮಳಿಗೆ ಮಾಲ್ಗಳಲ್ಲಿ ಇರಿಸಿಕೊಳ್ಳಲು ಒಪ್ಪಿಕೊಳ್ಳದೇ ಇರುವವರು ಇಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸುತ್ತಾರೆ. ಇದು ನಮ್ಮ ಸಾಧನೆಯಾಗಿದೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತೇವೆ. ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಾದರೆ, ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಬೆಲೆಯಲ್ಲಿ ಜರಸ್ಗಿಂತಲೂ ಸುಲಭವಾದ ದರದಲ್ಲಿ ದೊರೆಯುವಂತೆ ಮಾಡಿದ್ದು, ಇದಕ್ಕೆ ವಿದ್ಯಾರ್ಥಿ ಸ್ನೇಹಿ ಪಠ್ಯಪುಸ್ತಕಗಳನ್ನು ಪ್ರಕಟಿಸಿ ಜನಪ್ರಿಯಗೊಳಿಸಿದ್ದು ನಮ್ಮ ಸಂಸ್ಥೆಯ ಸಾಧನೆ ಮೈಲುಗಲ್ಲಾಗಿದೆ. ನಮಗೆ ಹಣ ಗಳಿಕೆ ಒಂದಿಗೆ ವ್ಯಾಪಾರ ದೃಷ್ಟಿಕೋನಕ್ಕಿಂತಲೂ ವಿದ್ಯಾಸೇವೆ ಮುಖ್ಯ ಎಂಬುದು ನಮ್ಮ ಧ್ಯೇಯ ಆಗಿದೆ. ಮುಂದಿನ ದಿನಗಳಲ್ಲಿ ಕಾಲಕ್ಕೆ ತಕ್ಕಂತೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಪ್ರಕಾಶನದ ವ್ಯವಸ್ಥೆಯಲ್ಲಿ ಸೋತ್ಕವಾದ ಪ್ರಗತಿ, ಸುಧಾರಣೆ, ಬದಲಾವಣೆ ತರ ಬಯಸುತ್ತೇನೆ. ನನ್ನ ವ್ಯಾಪಾರಿ ದೃಷ್ಟಿಕೋನಕ್ಕೆ ನನ್ನ ಇಬ್ಬರು ಮಕ್ಕಳು ವಿಶೇಷ ದೃಷ್ಟಿಯನ್ನು ನೀಡುವುದರ ಮೂಲಕ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವರೆಂಬ ಭರವಸೆ ನನಗಿದೆ. ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಪುಸ್ತಕದ ಕಾಯಕದೇ ತೊಡಿಸಿಕೊಂಡಿದ್ದೇವೆ. ಕಲ್ಯಾಣ ಕರ್ನಾಟಕದಾಗ ವಿಭಾಗೀಯ ಸ್ಥಳವಾದ ಕಲಬುರಗಿಯನ್ನು ತಳಹದಿ ನಗರಿಸಿಕೊಂಡು ಸಮಗ್ರ ಕರ್ನಾಟಕಕ್ಕೆ ಜ್ಞಾನದಾಸವನ್ನು ಮಾಡುವ ಸ್ವಇಚ್ಛೆಯನ್ನು ಹೊಂದಿದ್ದೇವೆ. ಕಾಯಕ ಮತ್ತು ದಾಸೋಹ ನಮ್ಮ ಸಂಸ್ಥೆಯ ಒಂದು ನಾಣ್ಯದ ಎರಡು ಮುಖಗಳಾಗಿವೆ. ಬಹಳ ಮುಖ್ಯವಾದ ಅಂಶವೆಂದರೆ ಈ ಬಾರಿ 75 ವಿವಿಧ ಪ್ರಕಾರಗಳ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದೆ. ಮುಂದಿನ ದಿನಗಳಲ್ಲಿ ಸಂಖ್ಯೆಗಿಂತ ಮೌಲ್ಯಕತೆಗೆ ಹೆಚ್ಚು ಗಮನಿಸಲು ನಮ್ಮ ಸಲಹಾ ಸಮಿತಿ ಸಲಹೆ ನೀಡಿದ್ದು ಇಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. ಈ ವರ್ಷ ಬಿಡುಗಡೆಯಾಗುವ 115 ಕೃತಿಗಳಲ್ಲಿ 70 ಸಾಹಿತ್ಯ ಕೃತಿಗಳಾಗಿವೆ, 40 ಪಠ್ಯಪುಸ್ತಕಗಳಾಗಿವೆ. ಸಾಹಿತ್ಯಿಕವಾಗಿ ಕಥೆ, ಕಾದಂಬರಿ, ನಾಟಕ, ಜಾನಪದ, ಶರಣ ಸಾಹಿತ್ಯ, ಸಂಸ್ಕೃತಿ, ಚರಿತ್ರೆ, ಹೀಗೆ ವಿವಿಧ ಪ್ರಕಾರ ಸಂಬಂಧಪಡುವ ಎಂದು ತಮಗೆ ಬಂಧನಗಳೊಂದಿಗೆ. ನಮ್ಮ ಸಂಸ್ಥೆ 46ನೇ ವಾರ್ಷಿಕೋತ್ಸವಕ್ಕೆ ಆಗಮಿಸುವ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಶಿವಭ್ರ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಬಡದಾಳ, ಉದ್ಘಾಟಕರಾಗಿ ಆಗಮಿಸುವ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ, ಕುಲಪತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಕಡಗಂಚಿ ಕಲಬುರಗಿ, ಪ್ರೊಫೆಸರ್ 115 ಪುಸ್ತಕಗಳ ಲೋಕಾರ್ಪಣೆ ಮಾಡಲು ಆಗಮಿಸಿದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಮುಖ್ಯ ಅತಿಥಿಗಳಾಗಿ ಶ್ರೀ ರವೀಂದ್ರ ಭಟ್ ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ಬೆಂಗಳೂರು, ಬಿ ಶರಣಪ್ಪ ಕೆ ಎಸ್ ಕುಲಸಚಿವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಅಧ್ಯಕ್ಷತೆ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು, ಅಧ್ಯಕ್ಷರು KKRDB ಹಾಗೂ ಶಾಸಕರು ಕಲಬುರಗಿ ದಕ್ಷಿಣ, ಸ್ಥಳ ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿ. ಇಂದು ರಾತ್ರಿ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳು ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನಾ ದಿನ ಚಂದ್ರನ ದರ್ಶನವಾಗಲಿದೆ. ನಾಳೆಯಿಂದ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ರೋಜಾ ಅಂದರೆ ಉಪವಾಸ ಪ್ರಾರಂಭ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟಾ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.